ಇಪ್ಪತ್ತು ಸಾವಿರ ರೂಪಾಯಿ ಟ್ರಾಫಿಕ್ ಎಲ್ಲೋದು ರಾಬರ್ಟ್. ಏಯ್ ಹತ್ತಲ್ಲ ಇಪ್ಪತ್ತು ಸಾವಿರ ರೂಪಾಯಿ, ಸುರೇಂದ್ರನೇ ಚಾಂಪಿಯನ್. ಸುರೇಂದ್ರನೂ ಇಲ್ಲ ನರೇಂದ್ರನೂ ಇಲ್ಲ, ಲೋ ನೀವ್ಯಾಕೋ ಹೀಗೆ ಕಿತ್ತಾಡ್ತೀರಾ? ಒಂದು ಲಕ್ಷ ರೂಪಾಯಿ ಕಟ್ಟಿಯಾ? ಈ ಸಲ ಚಾಂಪಿಯನ್ ಪ್ರೇಮ್. ಹೌದೌದು, ಕಾಂಪಿಟೇಷನ್ ಸ್ಟಾರ್ಟ್ ಆಗಲಿ ಗೊತ್ತಾಗುತ್ತೆ. Where is Prem? ಸಾರಿ ಮಾಸ್ಟರ್, ಲೇಟ್ ಆಗೋಯ್ತು. ಓಕೆ ಗೋ ಅಹೆಡ್. ಸರಿಯಾಗಿ ಬಂದು ನಮ್ ಟೀಮ್ ಗೌರವನ ಉಳಿಸ್ಬಿಟ್ಟೆ. ನೀನು ನಿಮಿಷ ಏನಾದ್ರೂ ಲೇಟ್ ಆಗಿ ಬಂದಿದ್ರೆ ನನ್ನ ಬಿ ಪಿ ರೈಸ್ ಆಗಿರೋದು. ಎನಿ ಹೌ ಡಬಲ್ ಕಂಗ್ರಾಟ್ಸ್ ಫಾರ್ ಯು ಮಾಸ್ಟರ್. ಒಂದು ಕಂಗ್ರಾಟ್ಸ್ ನಾನು ವಿನ್ ಆಗಿದ್ದಕ್ಕೆ, ಇನ್ನೊಂದು ಗೊತ್ತಾಗ್ಲಿಲ್ವಾ? ಇವತ್ತು ನಿನ್ನ ಬರ್ತ್ಡೇ ಅಲ್ವಾ? ಯಾಕೆ ಕಣ್ಣೀರು? ಇವತ್ತು ನನ್ನ ಬರ್ತ್ಡೇ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ಮಾಸ್ಟರ್. ನನಗೆ ಮರ್ತೆ ಹೋಗಿತ್ತು. ಸಂಬಂಧ ಎಂದರೆ ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡಿ ಪ್ರತಿ ಬರ್ತ್ಡೇಗೂ ಏನಾದರೂ ಒಂದು ಪ್ರೆಸೆಂಟ್ ಮಾಡಿ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತೀರಿ, ಅದೇ ನಮ್ಮ ಅಪ್ಪ. ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತಿದ್ರು ಏನ್ ಮಾಡಿದ್ದಾರೆ ಗೊತ್ತಾ? ಯಜಮಾನ್ರೆ. ಎಲ್ಲಿ ಅವನು? ಯಾರು? ಪ್ರೇಮ್. ಇಷ್ಟೊತ್ತಾಗ ಯಾವತ್ತಾರ ಅವ್ರ ಮನೆಯಾಗಿದ್ರ? ಸೂರ್ಯ ಹುಟ್ಟೋಕ್ ಮುಂಚೆ ಮನೆ ಬಿಟ್ರೆ ಮತ್ತೆ ಅವ್ರ ಮನೆ ಸೇರ್ಕೊಳ್ಳೋದು ಊರೆಲ್ಲ ಮಲಗದ ಮೇಲೇನೆ. ಹೊರಗಡೆ ಅಂತ ಅದೇನ್ ಕೆಲಸ ಇರ್ತದೋ ಏನೋ, 24 ವರ್ಷದಿಂದ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ, ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗ್ಲೇ ಇಲ್ಲ.
ಅದೆಲ್ಲ ಈಗ ಯಾಕೆ ಯಜಮಾನ್ರೆ? ಈಗ ತಾನೆ ಮದುವೆಯಾಗಿ ಬಂದಿದ್ದೀರಾ, ಹೋಗ್ರಿ ಇಷ್ಟ ತಗೊಳ್ಳಿ. ಅವರು ಬರೋ ಮಾಮೂಲಿ ಟೈಮಾಗ ಬಂದೇ ಬರ್ತಾರೆ. ನಿಂತ್ಕೊಳ. ಎಲ್ಲಿ ಹೋಗಿದ್ದೆ? ನಾನು ನಿನಗೆ ಮದುವೆ ಬರೋಕೆ ಹೇಳಿರ್ಲಿಲ್ಲ? ಪ್ರತಿಯೊಬ್ಬರು ನಿನ್ನೇ ಕೇಳ್ತಾ ಇದ್ರು, ನಾನೇನೋ ಅಂತ ಉತ್ತರ ಹೇಳಿ. ಒಂದು 5 ನಿಮಿಷ ಬಂದು ಹೋಗಬಾರ್ದಾಗಿತ್ತ? ಯಾಕೆ? ನಾನು ನಿಮ್ಮ ಮದುವೆಗೆ ಪುರೋಹಿತನಾಗಬೇಕಾಗಿತ್ತ? ಇಲ್ಲ ನಿಮ್ಮ ಹಿರಿಯರ ಸ್ಥಾನದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಬೇಕಾಗಿತ್ತ? ಅಥವಾ ಮದುವೆ ಗಂಡಿಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಎಲ್ಲರ ಮುಂದೆ ಸಾರಬೇಕಾಗಿತ್ತ? ಮದುವೆ ವಯಸ್ಸಿನ ಒಬ್ಬ ಮಗನ ಇಟ್ಕೊಂಡು ಈ ವಯಸ್ಸಿನಲ್ಲಿ ನೀವು ಮದುವೆ ಆಗಿದ್ದೀರಲ್ಲ, ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ? ಮುಚ್ಚೋ ಬಾಯಿ. ಬಾಯಿ ಮುಚ್ಕೊಂಡು ಹೋಗ್ತಿದ್ದವನ ಕರೆದು ಮಾತಾಡಿಸಿದ ನೀವೇ ತಾನೆ? ಹಾಗಂತ ಬಾಯಿ ಬಂದಂಗೆಲ್ಲ ಮಾತಾಡಿ ಮಾನ ಕಳಿತೇನು? ಅದಿದ್ರೆ ತಾನೆ ಕಡಿಯೋಕೆ? ಇರೋ ಬರೋ ಮಾನನ್ನೆಲ್ಲ ಊರಲ್ಲಿರೋ ಹೆಂಗಸರಿಗೆಲ್ಲ ಹಂಚಿಲ್ವಾ ನೀವು? ಅಷ್ಟೆಲ್ಲ ಯಾಕೆ? ಇಷ್ಟು ದೊಡ್ಡ ಮನೆಯಲ್ಲಿ ಒಂದೇ ಒಂದು ಹೆಣ್ಣು ಹೆಂಗಸು ಕೆಲಸಕ್ಕಿದ್ದಾಳ? ಯಾಕಿಲ್ಲ? ಬರಲ್ವಾ? ಬರ್ತಾರೆ. ಬಂದ್ರೆ ನೀವು ಸುಮ್ಮನಿರ್ಬೇಕಲ್ಲ. ಪಾಪ ಬರೋವಾಗ ಬರೀ ಕೈಯಲ್ಲಿ ಬರ್ತಾರೆ, ಹೋಗೋವಾಗ ಮಡ್ಲಲ್ಲೊಂದು ಕೈಯಲ್ಲೊಂದು ಹಿಡ್ಕೊಂಡು ಹೋಗ್ತಾರೆ. ಈ ವಯಸ್ಸಲ್ಲಿ ಇಷ್ಟೊಂದು ಚಪಲಾನ ನಿಮ್ಗೆ? ಪ್ರೇಮ್ ಪ್ರೇಮ್ ನಿಮ್ದು ಅತಿ ಆಯ್ತು. ಇನ್ನೊಂದ್ಸಲ ಹೆಚ್ಚಿಗೆ ಮಾತಾಡಿದ್ರೆ ಏನ್ ಮಾಡ್ತೀರಿ? ಹಾ, ಏನ್ ಮಾಡ್ತೀರಿ? ಇವತ್ತು ಇವತ್ತು ನನ್ನ ಬರ್ತ್ಡೇ ನಿಮ್ಗೆ ಜ್ಞಾಪಕ ಇದೆಯಾ? ಎಲ್ಲಿರುತ್ತೆ ಹೊಸ ಮದುವೆ ಗಂಡಿಗೆ ಇದೆಲ್ಲ ನೆನಪಿರುತ್ತಾ? ನಾನ್ ನಿಮ್ ಮದ್ವೆಗೆ ಬರಲಿಲ್ಲ ಅಂತ ಅಷ್ಟೊಂದು ಫೀಲ್ ಮಾಡ್ಕೊಂಡ್ರಲ್ಲ, ನೀವು ನನ್ನ ಬರ್ತ್ಡೇಗ್ ವಿಶ್ ಮಾಡಿದ್ರ? ಇವತ್ತು ಬೇಡ, ಇಂಥ 23 ಬರ್ತ್ಡೇ ನನ್ನ ಜೀವನದಲ್ಲಿ ಬಂದು ಹೋಯ್ತು. ಯಾವತ್ತಾರು ಒಂದು ಸಲ ನೀವು ನಿಮ್ಮ ಆಸ್ತಿ ಐಶ್ವರ್ಯಕ್ಕೆ ಮರುಳಾಗಿ ಇನ್ನೂ 10 ಹುಡುಗಿಯರು ನಿಮ್ ಬುಟ್ಟಿಗೆ ಬೀಳ್ಬಹುದು. ಆದ್ರೆ ನಾಳೆ ನೀವು ಸತ್ರೆ ನಿಮ್ ಬಾಡಿಗೆ ಬೆಂಕಿ ಹಚ್ಚೋಕೆ ನಾನೇ ಬರ್ಬೇಕು, ನಾನೇ ಬರ್ಬೇಕು. ನೋಡಿ, ನೀವು ತಿಳ್ಕೊಂಡಿರೋ ಹಾಗೆ ನಾನು ನಿಮ್ ತಂದೆ ಆಸ್ತಿ ಐಶ್ವರ್ಯಕ್ಕೆ ಆಸೆ ಪಟ್ಟವನ್ ಮದ್ವೆ ಆದವಳಲ್ಲ. ನಾನೇನು ವಯಸ್ಸಾದವಳಲ್ಲ, ನನಗಿನ್ನೂ ಯೌವನ, ನನಗೂ 100 ಆಸೆಗಳಿರುತ್ತೆ, 1000 ಆಕಾಂಕ್ಷೆಗಳಿರುತ್ತೆ. ಇಷ್ಟಿದ್ದು ವಯಸ್ಸಾದ ನಿಮ್ ತಂದೆ ಮದ್ವೆ ಆದೆ. ಯಾಕ್ ಗೊತ್ತಾ? ನಾನು ಮದ್ವೆಗೆ ಒಪ್ಕೊಂಡ್ರಿಂದ ಅರ್ಧ ವಯಸ್ಸಾಗಿರೋ ನಮ್ಮ ಅಕ್ಕಂಗೆ ಮದ್ವೆ ಆಯ್ತು. ನನ್ನ ತಮ್ಮನಿಗೆ MBBS ಸೀಟ್ ಸಿಕ್ತು. ನಮ್ಮ ಮನೆಯವ್ರಿಗೆಲ್ಲ ಉಪಕಾರ ಆಯ್ತು. ದಯವಿಟ್ಟು ಎಲ್ಲರೂ ಒಂದೇ ತರ ತಿಳ್ಕೋಬೇಡಿ. ಸುನೀತಾ, ಅವನ ಸ್ವಭಾವನೇ ಹಾಗೆ, ತಂದೆ ಮಗನ ಮಧ್ಯೆ ಈ ರೀತಿ ಆಗಾಗ ನಡೀತಾ ಇರುತ್ತೆ. ಇದ್ಯಾವುದನ್ನು ಮನಸ್ಸು ಹಚ್ಚಿಕೋಬೇಡ. ಯಜಮಾನ್ರೆ, ಕಾಫಿ. ರಂಗಯ್ಯ, ಯಜಮಾನ್ರೆ, ನಮಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕು, ನಿಮ್ಮ ಯಜಮಾನ್ರನ್ನ ಕೇಳಿ ಈಸ್ಕೊಂಡ್ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಖರ್ಚಿಗೆ ಕಾಸು ಬೇಕಂತೆ. ಕಾಸಿನ ವ್ಯವಹಾರ ಎಲ್ಲ ಅವಳಿಗೆ ವಹಿಸ್ಬಿಟ್ಟಿದ್ದೀನಿ, ಅವ್ರ ಅಮ್ಮನ್ನೇ ಕೇಳಿಸ್ಕೊ ಅಂತ ಹೇಳು. ಅಮ್ಮನ? ಯಾವಳ ಅವಳ ಅಮ್ಮ? ಅವರು ಮುಟ್ಟು ಹೆಂಗಸರೆಲ್ಲ ನನಗ ಅಮ್ಮ ಆಗೋ ಹಾಗಿದ್ದಿದ್ರೆ ಜೋಗುಳ ಮಂದಿರದಲ್ಲಿ ಮಕ್ಕಳಿರೋ ಹಾಗೆ ಈ ಮನೆ ತುಂಬಾ ಎಷ್ಟು ಅಮ್ಮಂದ್ರಿರ್ತಾ ಇದ್ರೋ ಏನೋ. ನನ್ನ ದುಡ್ಡು ನಾನು ಇಸ್ಕೊಳಕ್ಕೆ ಅವಳನ್ನ ಅಮ್ಮ ಅನ್ಬೇಕಾ? 1 2 3 4 5 ಪ್ರೇಮ್ ಯಾಕೆ ಮೈಗೆ ಹುಷಾರಿಲ್ವಾ? ನಥಿಂಗ್ ಮಾಸ್ಟರ್, ಐ ಆಮ್ ಆಲ್ ರೈಟ್. ಮತ್ತೆ ಯಾಕೆ ಸಪ್ಗಿದೀಯಾ? ನೀನೊಬ್ಬ ಸ್ಪೋರ್ಟ್ಸ್ ಮನ್, ಸ್ಪೋರ್ಟಿವ್ ಆಗಿರ್ಬೇಕು, ನಗ್ತಾ ಇರಬೇಕು. ನಗ್ತಾ ಇರಬೇಕು ಅಂತ ನನಗೂ ತುಂಬಾ ಆಸೆ ಆಗ್ತಾ ಇದೆ ಮಾಸ್ಟರ್, ಆದ್ರೆ
ಆಗ್ತಾ ಇಲ್ಲ. ಮನೆಯಲ್ಲಿ ಕೆಟ್ಟ ವಾತಾವರಣ, ಮನಸ್ಸಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಮಾಸ್ಟರ್. ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ನನಗೆ ಆಗ್ತಾ ಇಲ್ಲ ಮಾಸ್ಟರ್. ನಿನ್ ಪ್ರಾಬ್ಲಮ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರೇಮ್. ಹಾಗಂತ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ನಿನಗೆ ಜ್ಞಾಪಕ ಇದೆಯಾ, ಈ ಸಾರಿ ಸೌತ್ ಕಿಂಗ್ ಟ್ರಾಫಿನ ನಾವು ಗೆಲ್ಲೇಬೇಕು. ಅದಕ್ಕೋಸ್ಕರ ನಿನ್ನನ್ನ ಇಷ್ಟು ಕಷ್ಟಪಟ್ಟು ನಾನು ತಯಾರು ಮಾಡ್ತಾ ಇರೋದು. ಆ ಟ್ರಾಫಿನ ಗೆಲ್ಲೋಕೆ ನಿನ್ನ ಒಬ್ಬನಿಂದ ಮಾತ್ರ ಸಾಧ್ಯ. ಅದಕ್ಕೆ ಫಿಸಿಕಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಸಾಲದು, ಮೆಂಟಲಿ ಕೂಡ ಸ್ಟ್ರಾಂಗ್ ಆಗಿರ್ಬೇಕು. ನಾನೇನ್ ಮಾಡು ಅಂತೀರಾ ಮಾಸ್ಟರ್? ಯು ಡೂ ಒನ್ ಥಿಂಗ್. ಸ್ಥಳ ಬದಲಾವಣೆ ಆಗೋದ್ರಿಂದ ನೀನು ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು. ಸ್ವಲ್ಪ ದಿನ ಈ ಊರು ಬಿಟ್ಟು ಬೇರೆ ಊರಲ್ಲಿದ್ರೆ ಹೊಸ ವಾತಾವರಣ, ಹೊಸ ಜನ, ಖಂಡಿತ ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಪ್ರಶಾಂತವಾದ ವಾತಾವರಣ ಬಹಳ ಒಳ್ಳೆ. ಹಾಗ ನೋಡ್ತಿದ್ಯಾ, ಚೆನ್ನಾಗಿದ್ಯಾ ಚಿಕ್ಕದಣಿ? ಇದೇನ್ ಮಂಜಯ್ಯ, ತಲೆಯಲ್ಲಿ ಬಿಳಿ ಕೂದಲು ಬರ್ತಾ ಇದೆ? ವಯಸ್ಸಾಯ್ತಲ್ಲ ದಣಿ, ಕಾಡ್ ಬಾ ಅಂತೈತೆ, ನಾಡು ಹೋಗು ಅಂತೈತೆ, ಬಿಳಿ ಕೂದಲು ಬರ್ದೇ ಇರ್ತದ? ಅಲ್ಲ ದಣಿ, ಈ ಎಸ್ಟೇಟ್ ಕಡೆ ಬಂದು 8 ವರ್ಷ ಆಯ್ತು. ನೀವು ಇಷ್ಟು ವರ್ಷದಿಂದ ಯಾಕೆ ಬರ್ಲಿಲ್ಲ? ಈ ಕಾಡ್ ಕಡೆ ಯಾಕೆ ಬರೋದು ಅಂತ? ಎಲ್ಲಾದ್ರೂ ಉಂಟಾ ಮಂಜಯ್ಯ, ಕರ್ನಾಟಕದ ಕಾಡಿಗೂ ಕಾಶ್ಮೀರ್ ಬಣ್ಣ ಇದೆ. ಈ ಮಣ್ಣಲ್ಲಿ ಹುಟ್ಟೋಕ್ಕೂ ಪುಣ್ಯ ಮಾಡಿರ್ಬೇಕು. ಅದು ಸರಿ ಅನ್ನಿ. ಅಯ್ಯೋ, ನನ್ನ ಬುದ್ಧಿಗೇನು ಬಂತು, ನಿಮ್ಮನ್ನ ನಿಲ್ಲಿಸ್ಕೊಂಡೇ ಮಾತಾಡ್ತಾ ಇದ್ದೀನಿ. ಟಣಿ, ನೀವು ಒಳಗಡೆ ನಡೀರಿ, ನಾನು ಕಾರ್ನಲ್ಲಿ ಪೆಟ್ಟಿಗೆಲ್ಲ ತಗೊಂಡು ಬರ್ತೀನಿ, ನಡೀರಿ. ಏ ಶಂಕರ, ಪ್ರೇಮು, ಇದೇನೋ ನಿನ್ನ ಅವಸ್ಥೆ? ಕಾಸು ಇಸ್ಕೊಂಡಿದ್ನೋ ಈ ವೈನ್ ಹತ್ರ, ಮುಂದಿನ ವಾರ ಕೊಡ್ತೀನಿ ಅಂದ್ರೆ ಕೇಳಲಿಲ್ಲ, ಈ ನಾಡಿ ಜಡಿದು ಬಿಟ್ಟ. ಅಲ್ಲ ಸ್ವಾಮಿ, ಅವ್ನು ಮುಂದಿನ ವಾರ ಕೊಡ್ತೀನಿ ಅಂದಲ್ಲ, ಮತ್ತ್ಯಾಕೆ ಹೊಡಿಯೋಕ್ ಹೋದ್ರಿ? ದುಡ್ಡು ಕೊಟ್ಟಿರೋ ನಾನು, ದುಡ್ಡು ಇಸ್ಕೊಂಡಿರೋ ಅವನು, ಮಧ್ಯ ನೀನ್ ಯಾರ ಮಗನಯ್ಯ ಕೇಳಕ್ಕೆ? ಎಷ್ಟ್ರಿ ಕೊಡ್ಬೇಕು? ಅದು 549.50 ರೂಪಾಯಿ. ಅಷ್ಟೇ ತಾನೇ? ನಾಳೆ ಬೆಳಿಗ್ಗೆ ನಾನೇ ತಂದು ಕೊಡ್ತೀನಿ, ನಡೆಯೋ ಶಂಕರ. ಕೇಳಿ ಜೋರ್ ನೋಡಿದ್ರೆ ಈಗಲೇ ಕೊಟ್ಬಿಡ್ತಾನೆ ಅನ್ಕೊಂಡೆ, ನಾಳೆ ಅಂತಾನೆ. ಏ ಶಂಕರ, ನಾಳೆ ಏನಾರ ನಿನ್ ಸ್ನೇಹಿತ ದುಡ್ಡು ತಂದು ಕೊಡ್ಲಿಲ್ಲ, ನಿನ್ ತಿಥಿ ಆಗೋಗುತ್ತೆ ನನ್ನ ಮಗನೇ. ಯಾವ್ದು ಅದು ಪೀಡೆ? ಇವ್ರ ಹತ್ರ ಯಾಕೋ ಸಾಲ ತಗೊಂಡೆ? ಕೇಳ್ದೆ ಏನ್ ಮಾಡ್ತೀಯ, ನಿನ್ಗೆ ಅನುಕೂಲ ಆಯ್ತು, ಗ್ರಾಜ್ಯುಯೇಟ್ ಆಗ್ಬಿಟ್ಟೆ, ನಾನು ಅರ್ಧಂಬರ್ಧ ವಾಪಸ್ ಹಳ್ಳಿಗೆ ಬಂದ್ಬಿಟ್ಟೆ. ಬಂದ್ಮೇಲೆ ಬದುಕಕ್ಕೆ ಒಂದು ದಾರಿ ಬೇಕಲ್ಲ, ಈ ವೈನ್ ಹತ್ರ ಕಾಸು ತಗೊಂಡು ಸಣ್ಣದ ಒಂದು ಟೀ ಅಂಗಡಿ ಹಾಕಿದೆ. ಅದ್ ಯಾವ ಗಳಿಗೆಯಲ್ಲಿ ಈ ಪೀಡೆ ನನ್ನ ಮಗನ ಹತ್ರ ಕೈ ಚಾಚಿ ಕಾಸು ತಗೊಂಡು ಆವತ್ತಿನಿಂದ 50 ರೂಪಾಯಿ ಕೊಟ್ಟಿದ್ದೆಲ್ಲ ಬರೀ ಬಡ್ಡಿಗೆ ಜಮಾ ಆಗೋಯ್ತು, ಅಸಲು ಹಾಗೆ ಉಳಿದು ಬಿಡ್ತು. ಅದ್ ಸರಿ ಪ್ರೇಮು, ಇದೇನೋ ದಿಢೀರಂತ ನೀನ್ ಈ ಕಡೆ? ಸುಮ್ಮನೆ ಹಾಗೆ ಬಂದೆ, ಕಂಪ್ನಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀರ್ ಸಿಕ್ಬಿಟ್ಟೆ. ಸರಿ ಬಾ, ಸ್ವಲ್ಪ ದೂರದಲ್ಲೇ ನನ್ನ 5-star ಹೋಟ್ಲ್ ಇದೆ, ಹಾಲಿಲ್ದೇ ಇರೋ ನೀರಲ್ಲಿ, ಅಲ್ಲಲ್ಲ ನೀರಿಲ್ದೇ ಇರೋ ಹಾಲಲ್ಲಿ ಟೀ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗು. ಹೇಗೂ ನಾಳೆ ಬರ್ಬೇಕು, ದುಡ್ಡು ಕೊಡ್ಬೇಕಲ್ಲ, ನಾಳೆ ಬರ್ತೀನಿ. ಹೋಗ್ತೀಯಾ? ಬರಲ್ವಾ? ಸರ್ ಹೋಗಿ.
ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗದ ಗುಂಡಿಯಲ್ಲಿ ಬನ್ನೀರಿಗೆ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗದ ಗುಂಡಿಯಲ್ಲಿ ಬನ್ನೀರಿಗೆ ಹೋಗೋಣ ಬಂದಿದೆ ನೋಡು. ಸರಿ ತಾನೆ. ಹಲೋ, ಹಾ ಹಾ, ಕೊಡಿ ಕೊಡಿ. ಹಾ ನಮಸ್ಕಾರ ತಾನೆ. ಹಾ ಬಂದವ್ರೆ. ಹಾ 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 ಚಿಕ್ಕದಾಣೆ, ಯಜಮಾನ್ರು ಯಜಮಾನ್ರು. ನಾನಿಲ್ಲ ಅಂತ ಹೇಳು, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹೇಳ್ದಷ್ಟು ಕೇಳು. ಹ್ಞೂ ಸರಿ. ಹಲೋ, ಅವರು ಮುಂಜಾನೆ ಎಲ್ಲ ಹೊಂಟಾಗವ್ರೆ. ಆಯ್ತು ಹೇಳ್ತೀನಿ. ಚಿಕ್ಕದಾಣೆ ಬಂದ ತಕ್ಷಣ ನಿಮ್ಮನ್ನು ಫೋನ್ ಮಾಡೋದು ಕೇಳಿದ್ರು. ಮಾಡಲ್ಲ ಮಂಜಯ್ಯ, ನಾನಿರ್ಲಿ ಇಲ್ದೆ ಹೋಗ್ಲಿ ಅವ್ರು ಯಾವಾಗ ಫೋನ್ ಮಾಡಿದ್ರು ಮುಲಾಜಿಲ್ದೆ ಇಲ್ಲ ಅಂತ ಹೇಳ್ಬಿಡು. ಅಲ್ಲ, ಗಂಡ ಎಂಟ್ರು ಅಂದ್ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ. ಅಷ್ಟಕ್ಕೆ ನೀನು ಅವಳನ್ನ ತವ್ರ ಮನೆ ಕಳಿಸ್ಬಿಡದ? ಊರಿಗೆ ಹಿರಿಯ ಅಂತ ನಾನೊಬ್ಬ ಇಲ್ವಾ? ನನ್ನೊಂದು ಮಾತು ಕೇಳೋದು ಬೇಡವಾ? ಹಂಗಲ್ಲ ಶಿರಣ್ಣ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಮೊದ್ಲು ಹೋಗಿ ನಿನ್ನ ಅಣ್ಣನ ಕರ್ಕೊಂಬ. ಆಯ್ತಣ್ಣ. ತಗೊಳ್ಳಿ ನಿಮ್ಮ ಹಣ. ಆಹಾ, ಮಾತು ಅಂದ್ರೆ ಹಿಂಗಿರ್ಬೇಕಪ್ಪ, ಗಂಟೆ ಹೊಡೆದಂಗೆ. ನನ್ನ ಹತ್ರ ದುಡ್ಡು ತಗೊಳ್ಳೋರೆಲ್ಲ ಹಿಂಗೆ ತಂದು ಕೊಟ್ಬಿಟ್ರೆ ನಾನು ಮನೆ ಮನೆ ಅಲಿಯೋ ಕೆಲಸ ತಪ್ಪುತ್ತೆ. ಅಂದ್ರೆ ಊರಿಗೆಲ್ಲ ಸಾಲ ಕೊಡ್ತೀರಾ? ಮತ್ತೆ ಈ ಊರಲ್ಲಿ ನನ್ ಹತ್ರ ಕಾಸು ತಗೊಳ್ದೆ ಇರೋ ಕಳ್ಳನ ಮಗ ಯಾವನಿದ್ದಾನೆ? ಸರಿ ಸರಿ, ನಿಮ್ ದುಡ್ಡು ಸರಿಗಿದೆಯಾ ನೋಡ್ಕೊಳ್ಳಿ. ಕಾಣ್ತಾ ಇದೆಯಲ್ಲಪ್ಪ ಬಿಡಿ ಬಿಡಿಯಾಗಿ. ಅಂದಂಗೆ ನೀನ್ ಮನ್ಮತ್ರ ಮಗನಂತೆ? ಅಯ್ಯೋ, ನಿಮ್ಮಪ್ಪ ಬಲೆ ರಸಿಕ. ಮದುವೆಗ್ ಮುಂಚೆ ಅವನ ಹತ್ರ ಬೇಕಾದಷ್ಟು ವಿಷಯ ತಿಳ್ಕೊಬಹುದು. ಅದು ಯಾಕೆ ಅಂದ್ರೆ? ಸರಿ ಸರಿ, ನಾ ಬರ್ತೀನಿ. ಅಪ್ಪನ ವಿಷಯ ಹೇಳೋಣಂದ್ರೆ ಯಾಕೆ ಹಿಂಗ್ ಓಡೋಗ್ತಾನೆ? ಭಗವಂತ, ಇವತ್ ನನ್ನ ಅಂಗಡಿಗೆ ತುಂಬಾ ವ್ಯಾಪಾರ ಆಗೋಗ್ ಮಾಡು. ಶಂಕರಣ, ಯಾಕೆ ಅವಳು ನೀರು ಪೋಡ್ರಿ? ಹೌದು, ನೀನ್ ಕೂಡ 70 ಪೈಸಕ್ಕೆ ರುಕಮ್ಮನ ಹಾಲಲ್ಲಿ ನೀರ್ ಬೆರೆಸದಂಗೆ ಗಟ್ಟಿಯಾಗಿ ಮಾಡ್ಕೊಡ್ತೀನಿ. ರುಕಮ್ಮ ಪಾಲ, ರುಕಮ್ಮ ಪಾಲ ಅನ್ನ ಎನಕ್ಕೆ ತುಂಬಾ ಇಷ್ಟ. ಅದ್ಲೆ ತಣ್ಣಿ ಪೋಡಾಮೆ, ಸೂಡು ಪಣ್ಣಾಮೆ, ತೊಟ್ಟಲೋಟು ತುಂಬಾ ಕುಡ್ತೀಯ? ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಹಾಲೆಲ್ಲ ಕಕ್ಕ ಬಿಡ್ಬೇಕು. ಬಡ್ಡಾಯ್ತದೆ ಬಾಕಿ ಬೆಟ್ಟದಂಗೈತೆ. ಇದ್ರಲ್ಲಿ ಕೇಟಿ ಬೇರೆ ಕೇಡು. ನಿನ್ನಂಗೆಲ್ಲ ನೋಡ್ಬೇಡ, ನಂಗೆ ಭಯವಾಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಬಿಡು. ಕೊಡಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ? ನಿನ್ನಂಗೆ ಒಡೆಯೋಕ್ಕಾಗತ್ತಾ? ಟೀ ಕೊಡಲ್ಲ ಅಷ್ಟೇ. ಹೆಂಡ್ರು ಕೊಟ್ಟಿದ್ ನನ್ನ ಮಗನೇ, ನನಗೆ ಟೀ ಕೊಡಲ್ಲ ಅಂತೇನು? ಏನ ಇದಲೋ,
ದಿನಕ್ಕೆ ಯಾರಾದ್ರೂ ಒಬ್ಬನ ಹತ್ರ ಒದೆ ತಿಂತಾನೆ ಇರ್ತೀಯಲ್ಲ. ಸುಮ್ನೆ ನೀನಪ್ಪ, ನಿನ್ನೆ ಆ ವಯಂಗ್ ನಾನ್ ದುಡ್ಡು ಕೊಡ್ಬೇಕು ಒದೆ ತಿಂತಾ ಇದ್ದೆ, ಇವತ್ ಈ ನನ್ನ ಮಗ ನನಗ್ ದುಡ್ಡು ಕೊಡ್ಬೇಕು ಕೇಳಿದ್ರೆ ಈ ನಡಿ ಜಡ್ದು ಬಿಟ್ಟ. ಏನ್ ಗುರಾಯಿಸ್ತಿದ್ಯಾ? ಬೇಡ ಕಣೋ ಪ್ರೇಮು, ಅವನು ತುಂಬಾ ಕೆಟ್ಟವನು, ಬೇಡವಾ? ಅವ್ರ ಮೇಲೂ ತೋರ್ಸದ? ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನಿನ್ನಂಗೆ ಊರ್ ಗೂಳಿ ಅಲ್ಲ, ಅವರು ಪಕ್ಕದ ಸ್ಟೇಟ್ ಯಜಮಾನ್ರು. ಅಲ್ಲ, ನೀವು ಅವನ ಜೊತೆ ಹಿಂಗ್ ನಡ್ಕೊಳದ? ಅಲ್ಲ ಸಿನಪ್ನವ್ರೆ, ಶಂಕರ ನಿಮ್ಗೆ ದುಡ್ಡು ಕೊಡ್ಲಿಲ್ಲ ಅಂತ ನೀವು ಅವ್ನ ಹೊಡೆದ್ರೋ ಇಲ್ವಾ ಹೇಳಿ? ಹೊಡೆದ್ರೋ ಇಲ್ವಾ? ಹೊಡೆದೆ. ವಸೂಲಿ ಮಾಡಿದ್ರೋ ಇಲ್ವಾ? ಮಾಡ್ದೆ. ಅಲ್ಲ, ಟೀ ಕುಡ್ದಿದ್ ಕಾಸಿ ಇವನ್ ಕೇಳಿದ್ರೆ ಅವ್ನು ಇವನ್ ಹೊಡಿಬಹುದಾ? ನಿನ್ ಮುಖಕ್ಕಷ್ಟ್ ಬೆಂಕಿ ಹಾಕ. ಟೀ ಕುಡ್ದಿದ್ ಕಾಸು ಬಿಸಕಾಗ್ಲಿಲ್ವಂದ್ರ ನಾಲ್ಕು ಜನರ ಮುಂದೆ ನಿನ್ ಮರುವಾದ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಏಯ್, ಬಿಸಾಕ ಕಾಸ್ನ. ಅಯ್ಯೋ, ರಕ್ತ ಬರ್ತಾ ಇದೆ ಬಾಬಾ, ಔಷಧಿ ಹಾಕ್ತೀನಿ. ಬಾಪ ಬಾ ಕೂತ್ಕೋ. ಅಂಜು, ಔಷಧಿ ಪೆಟ್ಟಿಗೆ ತಗೊಂಬಮ್ಮ. ಇಷ್ಟು ಸಣ್ಣ ವಿಷಯನಲ್ಲ ದೊಡ್ಡದ್ ಮಾಡ್ಕೋಬಾರ್ದು. ನಮ್ಮ ಹಳ್ಳಿಲಿ ಇದೆಲ್ಲ ಮಾಮೂಲಿ. ಏನಂದ್ರೆ ನಿಮ್ ಪ್ಯಾಟೆಗಿಂತ ಸ್ವಲ್ಪ ಕಮ್ಮಿ. ನಮಸ್ಕಾರ. ಒಳ್ಳೇದು, ನಾನಿನ್ ಬರ್ತೀನಿ.
ಚಿಕ್ಕದಣ್ಣೆ, ಇದೇನು ಬರೀ ಅನ್ನ ತಿಂತಾ ಇದ್ದೀರಿ? ಅನ್ನನ ಇದು ಮತ್ತೆ ಅನ್ನ ಅಲ್ಲ, ಇದು ಬಿರಿಯಾನಿ. ಬಿರಿಯಾನಿ ಇದ್ದಾಗಿದೆ. ಬಿರಿಯಾನಿ ಹಿಂಗ ಇರ್ತದೆ, ಬರೀ ಅನ್ನ ತಿನ್ನಬಾರ್ದು. ಸಾಂಬಾರ್ ಹಾಕ್ತೀನಿ. ಚಿಕ್ಕದಣ್ಣಿ, ಒಂದು ವಿಷಯ ಕೇಳಬೇಕಾಗಿತ್ತು. ಕೇಳು ಮುಂಜಯ. ಅದು ಅದು ಅದೇನು ಹೇಳು ಮಂಜಯ್ಯ. ಮತ್ತೆ ದೊಡ್ಡ ಯಜಮಾನರಿಗೆ ಹೊಸ ಮದುವೆ ಆಗೈತಂತೆ. ನಗ್ತಾ ಇದೀಯಾ ಅಮ್ಮ? ನನ್ನ ಪರಿಸ್ಥಿತಿ ನೋಡಿ ನೀನು ನಗ್ತಾ ಇದೀಯಾ? ಅವ್ರೇ ನನ್ನ ನೋಡಿ ನಗ್ತಾ ಇರ್ಬೇಕಾದ್ರೆ ನೀನ್ ನಗ್ದೆ ಏನ್ ಮಾಡ್ತೀಯಮ್ಮ? ನನ್ನ ಇಷ್ಟನೆಲ್ಲ ನೋಡ್ಕೊಂಡು ನಾನು ಹೇಗಮ್ಮ ಇರ್ಲಿ? ಹ್ಯಾಕ್ ಬದುಕಿಲ್ಲಮ್ಮ, ಹ್ಯಾಕ್ ಬದುಕಿಲ್ಲಮ್ಮ. ತಣ್ಣಿ, ಚಿಕ್ಕದಣ್ಣಿ, ಕಾಪಿ ತಂದಿದ್ದೀನಿ. ಮಂಜಯ್ಯ, ರಾತ್ರಿ ನಾನು ಹೊಡೆದಿದ್ದಕ್ಕೆ ಬೇಜಾರಾಯ್ತಾ ಮಂಜಯ್ಯ? ಇಲ್ಲ ದಣಿ, ನಾನೇ ಏನೇನೋ ಮಾತಾಡಿ ನಂಗಿರೋ ನಿಮ್ ಮನಸ್ಸನ್ನ ನೋಯಿಸ್ಬಿಟ್ನಲ್ಲ ಅಂತ ನನಗೆ ಸಂಕಟ ಆಗ್ತದೆ ದಣಿ. ಆತರ ಅಲ್ಲ ಮಂಜಯ್ಯ, ನಾನೇ ದುಡುಕ್ಬಿಟ್ಟೆ. ಐ ಆಮ್ ಸಾರಿ. ನಾನು ಇಲ್ಲಿಗೆ ಬಂದಿರೋದು ಹೊಸ ವಾತಾವರಣದಲ್ಲಿ ಹೊಸ ಮನುಷ್ಯನಾಗಿ ಸ್ವಲ್ಪ ದಿವಸ ಇರಬೇಕು ಅಂತ. ಅದಕ್ಕೆ ಮನೆಯಿಂದ ಫೋನ್ ಬಂದ್ರು ಇಲ್ಲ ಅಂತ ಹೇಳ್ಬಿಡು ಅಂದೆ. ದಯವಿಟ್ಟು ಇನ್ಮೇಲೆ ಹಳೆ ವಿಚಾರಗಳು ಯಾವುದನ್ನು ಪ್ರಸ್ತಾಪ ಮಾಡಬೇಡ. ತಲೆ ಆಡಿಸ್ಬಿಟ್ರೆ ಆಗೋಯ್ತಾ? ನಗಲ್ವಾ? ಶಂಕರಣ್ಣ, ಒಂದು ವಡೆ ಕೊಡಣ. ಯಾವ ವಡೆನೋ? ತೂತ್ ವಡೆನಾ, ತಿಥಿ ವಡೆನಾ? ಯಾಕೋ ಹಂಗ ಓತಿ ಕೆತ್ತ ತರ ನೋಡ್ತಿದ್ಯಾ? ಇಲ್ಲ, ಇದು ತೂತ್ ವಡೆ, ತೂತ್ ಕಾಣ್ತಾ ಇತ್ತು ನೋಡು. ಇದು ತಿಥಿ ವಡೆ, ಯಾರು ಸತ್ರೆ ತಿಥಿಗೆ ಇದನ್ನೇ ಹಾಕೋದು, ಗೊತ್ತಾಯ್ತಾ? ಗೊತ್ತಿಲ್ಲ ಬೆಳಿ. ನೀನು ಬೇಡ, ನಿನ್ ವಡೆನೂ ಬೇಡ. ಎಲ್ಲ ಇವನ ಆ
ಜಗದಣೆ ಏನು ಒಬ್ಬರ ನಗಾಡ್ತಿದ್ದೀರಾ? ನೀವು ಒಬ್ಬರ ನಗಾಡ್ತಿದ್ದೀರ ಅಂದ್ಮೇಲೆ ಏನೋ ದೊಡ್ಡ ವಿಷಯ ಇರಬೇಕು. ಅದೇನು ಅಂತ ನಂಗೂ ಹೇಳಿದಣೆ, ನಾನು ವಸಿ ತಿಳ್ಕೊತೀನಿ. ಹೇಳಿ ಹೇಳಿದಣೆ. ಹೇಳ್ತೀನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮಂಜಯ್ಯ, ಹ್ಞೂ, ಶುಭ ಸಕುನ ಶುಭ ಸಕುನ. ಹಂಗಾದ್ರೆ ಒಳ್ಳೇದಾಯ್ತದೆ ಬಿಡಿ, ಒಳ್ಳೇದಾಯ್ತದೆ. ಯಾವಳೆ ಇವಳು ಮಂಕೆ, ಮೂರು ದಿನ ಸರ್ ಒಟ್ಟಿಗೆ ಸುರಿತಾ ಇದ್ದಾಳೆ. ಹಿಂಗಾದ್ರೆ ಮನೆ ಉದ್ಧಾರ ಆದಂಗೆ. ಅಯ್ಯ ಇವಳ ನಗೋದ್ ನೋಡು, ಕೆಲಸ ಒಂದ್ ಕಡೆ ಜ್ಞಾನ ಒಂದ್ ಕಡೆ ಆದ್ರೆ ಹಿಂಗೆ ಆಗೋದು. ಮುಖ ನೋಡೋಕೆ ಇಷ್ಟ ಇಲ್ವಾ? ನನಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನಿನಗೆ ನನ್ನ ಮೇಲೆ ಇಷ್ಟ ಇದ್ರೆ ನಾನು ಅಲ್ಲಿಟ್ಟಿರೋ ಮಲ್ಲಿಗೆ ಹೂವನ್ನ ನೀನು ತಗೋಬೇಕು. ನನ್ನಯ ಆಡೆಗೆ ನೀಡಿರಿ ಸಾಕ್ಷಿಗೆ ನೀಡುವೆ.
ಸಾಕಪ್ಪ ಸಾಕು, ಇವರಿಗೆ ಸಾಲ ಕೊಡೋದು ಸಾಕು, ಇವ್ರ ಮನೆ ಬಾಗಿಲಿಗೆ ಅಲಿಯೋದು ಸಾಕು. ಸಾಲ ಕೇಳ್ಬೇಕಾದ್ರೆ ಮಾತ್ರ ಮನೆ ಬಾಗಿಲಿಗೆ ಬರ್ತಾರೆ ಹಲ್ಕ ನನ್ನ ಮಕ್ಕಳು. ಮಂಜು, ಎಲ್ಲಿಗಮ್ಮ ಹೊರಟೆ? ಅದು ಈಚೆಚ್ಚಿ ನಿನ್ ಮನೆಯಲ್ಲೇ ಇರಲ್ವಲ್ಲ, ಎಲ್ಲಿಗೆ ಹೋಗ್ತೀಯ? ತೋಟಕ್ಕಪ್ಪಾಜಿ. ತೋಟಕ್ಕ? ಯಾಕೆ? ಕೆಲಸ ಮಾಡಕ್ಕೆ. ಕೆಲಸದವ್ರಿಲ್ವಾ? ಹಾಳು ಮಾಡಿದ್ದು ಹಾಳು ಅಂತಾರಲ್ಲ ಅಪ್ಪಾಜಿ, ನಿನಗೋ ತಲೆಗ್ ಮೇಲ್ ಕೆಲ್ಸ, ದುಡ್ಡು ವಸೂಲಿ ಮಾಡೋದ್ರಲ್ಲೇ ದಿನ ಮುಳುಗೋಗುತ್ತೆ. ತೋಟದ ಕಡೆ ಹೋಗೋಕ್ ಪುರ್ಸತ್ತಿರಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಶಾಬಾಶ್ ಮಗಳೆ, ಗಂಡು ಮಗು ಇಲ್ಲ ಅನ್ನೋ ಚಿಂತೆನ ಇವತ್ತು ನೀನು ದೂರ ಮಾಡಿದೆ. ಈ ಅಪ್ಪನ ಮೇಲೆ ಎಷ್ಟೊಂದು ಪ್ರೀತಿ, ಹೋಗ್ಬಿಟ್ವಮ್ಮ. ಅಂಜು, ಮಧ್ಯಾಹ್ನದ ಊಟನ ನಾನೇ ಅಲ್ಲಿಗೆ ತರ್ತೀನಿ. ಬೇಡ ಅಪ್ಪಾಜಿ, ನಾನೀಗ ತಾನೇ ಹೊಟ್ಟೆ ತುಂಬಾ ರೊಟ್ಟಿ ತಿಂದಿದ್ದೀನಿ, ಅದು ಅಲ್ಲದೆ ಅಲ್ಲಿದ್ರೆ ಹಸಿವೆ ಆಗಲ್ಲ. ಸರಿ ಸರಿ, ಹೋಗ್ಬಿಟ್ವಾ. ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕೇಳ್ದೆ ಕೇಳ್ದೆ ಹೋಗ್ಬಿಟ್ನಲ್ಲ ಇವನ. ಶಂಕರಣ್ಣ, ಅವಳು ಎಲ್ಲಿಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನಿಮ್ ಮಜ್ಜಿ ತಿತ್ತಿಗೆ ಹೋಗ್ತೆ ಪಿಂಡ ತಿನ್ನಕ್ಕೆ. ಬಂದ್ಯ ಕುಡಿದ್ಬಿಟ್ಟು ಕಾಸು ಕೊಟ್ಟು ಎದ್ದೋಗ್ತಾ ಇರೋದು ಬಿಟ್ಬಿಟ್ಟು ಅವಳೆಲ್ಲ ಹೋದ್ಲು ಇವಳೆಲ್ಲ ಹೋದಂತ. ಯಾರೆಲ್ಲ ಹೋದ್ರು ನಿಂಗೇನ? ನಿನ್ನ ಮಡ್ಲಲ್ಲಿ ಮಲಗಿದ್ರೆ ಮಾತೇ ಬರಲ್ಲ ಅಂಜು, ಮನಸ್ಸು ತುಂಬಾ ಹಗುರವಾಗಿರುತ್ತೆ. ಏನೋ ಒಂಥರ ಸುಖ, ಬಾಯಿಂದ ಹೇಳ್ಕೊಳಕ್ ಆಗದೆ ಇರೋಷ್ಟು ಆನಂದ. ಊಟ ತಿಂಡಿ ಮನೆ ಮಠ ಯಾವುದೂ ಬೇಡ, ಹೀಗೇ ಇದ್ದು ಬಿಡ್ಬೇಕು ಅನ್ಸುತ್ತೆ. ಅಂಜು, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೆಲ್ಲ ಸಂತೋಷವಾಗಿರಬಹುದು ಅಂತ ನಿನ್ನ ಸ್ನೇಹ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು. ಈ ಸುಖ ಸಂತೋಷ ನಮ್ಮ ಜೀವನದಲ್ಲಿ ಶಾಶ್ವತವಾಗಿರುತ್ತಾ? ಎಂಥ ಮಾತಾಡ್ತೀರಿ, ನಾನು ನಿಮ್ಮ ಜೊತೆ ಇರುವಾಗ ಸುಖ ಸಂತೋಷ ಕೊರತೆ ಇಲ್ಲಿ? ನಾ ಹೇಳಿದ್ದು ಅದಕ್ಕಲ್ಲ, ನಾವಿಬ್ರು ಪ್ರೀತಿಸಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ನಾಳೆ ಒಂದ್ ವೇಳೆ ನಿಮ್ಮ ತಂದೆ ಗೊತ್ತಾಗಿ ಅವ್ರು ಅದಕ್ಕೆ ಅಡ್ಡಿ ಬಂದ್ರೆ? ಬರ್ಲಿ, ಹೆದರ್ಕೋತೀನ? ಮತ್ತೆ, ನಾನು ಇವರನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದೀನಿ, ಇವರನ್ನೇ ಮದುವೆ ಆಗ್ತೀನಿ ಅಂತ ಮುಲಾಜಿಲ್ಲದೆ ಹೇಳ್ಬಿಡ್ತೀನಿ. ಅದಕ್ಕೆ ಅವ್ರು ಒಪ್ಪಲಿಲ್ಲ ಅಂದ್ರೆ? ಒಪ್ಪಿ ಅಂತ ಕೇಳ್ಕೊಳ್ಳೋರು ಯಾರು? ಏನು, ಅಪ್ಪ ಅನ್ನೋ ಗೌರವದಿಂದ ಇರೋ ವಿಚಾರ ಹೇಳ್ತೀನಿ. ಅವ್ರ ಅದಕ್ಕೆ ಒಪ್ಪಲಿಲ್ಲ ಅಂದ್ರೆ ಇವ್ರು ಯಾರು ಬೇಡ ಅಂತ ನಾವಿಬ್ರು ಎಲ್ಲಾದ್ರೂ ದೂರ ಹೊರಟೋಗೋಣ, ನಮ್ಮದೇ ಆದ ಲೋಕದಲ್ಲಿ ಆನಂದವಾಗಿರೋಣ. ಹೌದು, ಬರೀ ನಮ್ಮಪ್ಪನ ಬಗ್ಗೆನೇ ಕೇಳ್ತಾ ಇದ್ದೀರಲ್ಲ, ನಿಮ್ಮಪ್ಪನ ಬಗ್ಗೆ ಏನು ಹೇಳೇ ಇಲ್ಲ? ಅವ್ರ ಬಗ್ಗೆ ಹೇಳುವಂತದ್ದೇನು ಇಲ್ಲ ಅಂಜು. ಯಾಕೆ? ನನಗೂ ಅವ್ರ ಯಾವ ವಿಷಯನೂ ಹೇಳೋದಿಲ್ಲ, ನಾನು ಅವ್ರನ್ನೇನು ಕೇಳೋದಿಲ್ಲ. ನಿಮ್ಮಿಷ್ಟ ಅಂದ್ಬಿಟ್ಟು ಅವ್ರ ಹಾಗೆ ನೀವು ನಡ್ಕೊಳ್ಳಲ್ಲ ತಾನೆ? ಅಂದ್ರೆ ಅವ್ರ ಈ ವಯಸ್ಸಿನಲ್ಲೊಂದು ಮದುವೆ ಆಗಿದ್ದಾರಂತೆ. ಅಲ್ಲ ರೀ, ಮೀಸೆ ಬಂದಿರೋ ಮಗ ಇರುವಾಗ ಹೋಗಿ ಹೋಗಿ ಈ ವಯಸ್ಸಿನಲ್ಲಿ
ಸಾರಿ ಅಂಜು, ನಾನು ನಿನ್ನ ಹೊಡೆದು ಬಿಟ್ಟೆ. ಐ ಆಮ್ ಸಾರಿ. ಇಲ್ಲ, ತಪ್ಪು ನಂದೆ, ನಾನು ಮಾತಾಡಬಾರ್ದಾಗಿತ್ತು. ಅಂಜು, ನಾವಿಬ್ರು ಜೀವನ ಪೂರ್ತಿ ಹೇಗೆ ಇರ್ಬೇಕು? ಹೌದು ಪ್ರೇಮ್, ಹೇಗೆ ಇರ್ಬೇಕು, ಹೇಗೆ ಇರ್ತೀವಿ? ನಮ್ಮಿಬ್ರನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ರಾಮಸ್ವಾಮಿ, ಬಾರ ಇಲ್ಲಿ. ಅದು ಹೊಸ ಕುದುರೆ ಅಂತ ಗೊತ್ತಿಲ್ವೇನೋ, ತೊಳಗ್ಸೋಕ್ ಮೊದ್ಲೇ ಯಾಕೋ ಕೊಟ್ಟೆ ಅವನ ಕೈಲಿ. ಎಷ್ಟು ಹೇಳಿದ್ರು ಕೇಳಿಲ್ಲ ಯಜಮಾನ್ರೆ, ಪಳಗಿಸ್ತೀನಿ ಅಂತ ಹಠ ಮಾಡಿ ಕುತ್ಕೊಂಡೋದ್ರು. ಅವನು ಬಂದ ಮೇಲೆ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕಾರ್ ತಗೊಳ್ಮ ಅಂತ ಹೇಳು, ನಾನು ಸ್ವಲ್ಪ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮಗಳು ತಾನೆ, ಬರೀ ಮೈ ಬಿಟ್ಕೊಂಡು ಎಷ್ಟು ಓಡಾಡ್ತಾ ಇದ್ರಿ, ಎಷ್ಟು ಬೆಳೆದು ಬಿಟ್ಟಿದ್ರಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಗೊತ್ತಾಗ. ನೀವು ಹೋಗಿ ಕಚ್ಚಿ ಬಿಡೋಣ ಅನ್ಸೋದು, ಅದೇ ತರ ಈಗ್ಲೂ ಕಂಡ್ರೆ ನಾನ್ ನಿಜವಾಗ್ಲೂ ಕಚ್ಕೊಂಡ್ಬಿಡ್ತೀನಿ. ಮಿಸ್ಟೇಕ್ ಕಣೆ, ನಿನಗಿಷ್ಟೊಂದು ಪೊಗರಿಲ್ಬೇಕಾದ್ರೆ ನಿನ್ನನ್ನು ಹಾಗೆ ಬಿಟ್ಟರೆ ದೊಡ್ಡ ಮಿಸ್ಟೇಕ್ ಆಗುತ್ತೆ.
ಅವಮಾನ, ನನ್ನ ಹೆಸರಿಗೆ ಅವಮಾನ, ನನ್ನ ಘನತೆಗೆ ಅವಮಾನ, ನನ್ನ ಶ್ರೀಮಂತಿಗೆ ಅವಮಾನ, ನನ್ನ ವಂಶಕ್ಕೆ ಅವಮಾನ. ಅಲ್ಲ ಕಣ, ನಾನು ಯಾರು? ಯಾರು ನಾನು? ಕುಬೇರನ ಪುನರಾವತಾರ ಜಗಪತಿ ರಾವ್. ಇಲ್ಲಿವರೆಗೂ ನಿನಗೇನೋ ಕಡಿಮೆ ಮಾಡಿದ್ದೀನಿ ನಾನು. ನೀರು ಕುಡಿದು ಬೋರ್ ಆಯ್ತು ಅಂದೆ ಬೀರ್ ತರಿಸ್ಲಿಲ್ವಾ? ಹಣ್ಣು ತಿಂದು ಸಾಕಾಯ್ತು ಅಂದೆ ಹೆಣ್ಣು ಕರೆಸ್ಲಿಲ್ವಾ? ಏರು ಊಳಲ್ಲ ಕಾರ್ ಬೇಕು ಅಂದೆ ಕಾರ್ ಕೊಡಿಸ್ಲಿಲ್ವಾ? ಅಷ್ಟೆಲ್ಲ ಯಾಕೆ ಲೇಟೆಸ್ಟ್ ಆಗಿ ಹಾರ್ಸ್ ಬೇಕು ಅಂತ ಹಾರ್ ಬಿದ್ದೆ ಬರ್ಸ್ಲಿಲ್ವಾ? ಅದಕ್ಕೆ ಅಂತ ತೋಟ ಜಮೀನಲ್ಲಿ 50 ಎಕರೆ ನಾನು ಬಿಟ್ಕೊಳ್ಳಿಲ್ವಾ? ಇಷ್ಟೆಲ್ಲ ಮಾಡಿರೋ ನನ್ನ ಹತ್ರ ಆ ಸೀನಪ್ಪನ ಮಗಳು ಬೇಕು ಅಂತ ಒಂದೇ ಒಂದು ಮಾತು ಹೇಳಿದ್ದಿದ್ರೆ ಚಿಟಿಕೆ ಹೊಡೆಯೋದ್ರೊಳಗೆ ಅವಳು ನಿನ್ನ ಮಂಚ ಕರೆಸ್ಬಿಡ್ತಾ ಇದೆ. ಅದು ಬಿಟ್ಬಿಟ್ಟು ನೀನೇ ಅಟೆಂಪ್ಟ್ ಮಾಡಕ್ ಹೋಗಿ ಮಕಾಮೂತಿ ಎಲ್ಲ ಪಂಚರ್ ಮಾಡ್ಕೊಂಡು ಬಂದಿದ್ಯಲ್ಲ, ಅವಮಾನ ಅವಮಾನ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಆ ಹುಡುಗಿ ಬೇಕು, ನಾನು ಅವಳ ಮನಸ್ಫೂರ್ತಿ ಅನುಭವಿಸ್ಬೇಕು. ಹಲೋ, ಆ ಸೀನಪ್ಪನ ನಾನು ಕರಿತಿದ್ದೀನಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಎಂಥ ದೊಡ್ಡ ಮನೆ. ಬನ್ನಿ ಸೀನಪ್ಪನವರೇ, ಕೂತ್ಕೊಳ್ಳಿ. ಪರವಾಗಿಲ್ಲ, ಮನೆಗೆ ಬಂದು ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಏನಾಯ್ತು? ಇದೇನು ಎತ್ತೆ ತಾಕತ್ತಲ್ಲ? ಅದು ಸ್ಪ್ರಿಂಗ್ ಸೋಪ, ನಿಧಾನವಾಗಿ ಕೂತ್ಕೊಳ್ಳಿ. ಆರೋಗ್ಯನ ಸೀನಪ್ಪನವರೇ? ಎಲ್ಲ ದೇವರ ದಯೆ. ತೆಂಗಿನ ಸಸಿಗಳೆಲ್ಲ ಬೆಳೆದುವ? ಚೆನ್ನಾಗಿ ಬಂದಿದೆ, ಎರಡು ಫಸಲು ತೆಗೆದ್ಬಿಟ್ಟೆ. ಪರವಾಗಿಲ್ವೇ, ಕಷ್ಟಪಟ್ಟದೇನು ಕಮ್ಮಿನಾ? ಏನಿದು ತಗೊಳ್ಳಿ. ಓ ಸರ್ವತ್ತು, ಈ ವ್ಯಾಪಾರ ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಧೈರ್ಯವಾಗಿ ಮಾಡಿ, ಸಂತೆಯಲ್ಲಿ ಮಾಡೋದಕ್ಕಿಂತಲೂ ಚೆನ್ನಾಗಿದೆ. ಮೈಕೈನು ಹಾಗೆ ಇದೆ, ಒಂದೆರಡು ಪೆಗ್ ಹಾಕಿದ್ರೆಲ್ಲ ಸರಿ ಹೋಗುತ್ತೆ. ಬಾ ಸೀನಪ್ಪನವ್ರೇ, ಇವ್ನು ನನ್ನ ಮಗ ಸೂರಿ ಅಂತ. ನಮಸ್ಕಾರ ಸೂರಿ. ಇದೇನಯ್ಯ ಇಷ್ಟುದ ಬೆಳೆದ್ಬಿಟ್ಟಿದೆ? ನಿಮ್ ತೋಟ ತೆಂಗಿನ ಮರ ಬೆಳೆದಾಗೆ. ಬಾ ಕೂತ್ಕೋ. ಪರವಾಗಿಲ್ಲ ಪರವಾಗಿಲ್ಲ. ಓಹೋ, ದೊಡ್ಡವ್ರ ಮುಂದೆ ಕೂತ್ಕೋಬಾರ್ದು ಅಂತಲೋ? ಏನ್ ಗೌರವ, ಎಲ್ಲ ಹಿರಿಯರ ಸಂಪ್ರದಾಯ. ಮುಖಮೇಲೆ ಗಾಯ? ಅದು ಹಸು ಹತ್ರ ಹಾಲ್ ಕರೆಯಕ್ ಹೋಗಿದ್ದಾನೆ, ಒದ್ದು ಬಿಟ್ಟಿದೆ. ಓಹೋ, ಮನೆ ಹಸುನ ಬೀದಿ ಹಸುನ? ಬೀದಿ ಹಸು. ಮತ್ ಸುಂಕಿರ್ತದ? ಸೀನಪ್ಪನವ್ರೇ, ಕರ್ಸಿದ ವಿಷಯ ಮಾತಾಡೋದನ್ನೇ ಮರ್ತು ಬಿಟ್ಟೆ. ನಾನು ನಿಮ್ ಮಗಳನ್ನ ನಮ್ಮನೆ ಸೊಸೆಯಾಗಿ ತಂದ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಮಗಳು ಹೇಗಿದ್ದಾಳೆ ಅಂತ ನಾನು ನೋಡ್ಲಿಲ್ಲ, ಆದ್ರೂ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನನಗಿರೋನು ಒಬ್ಬನೇ ಮಗ, 5 ತಲೆಮಾರು ತಿಂದು ತೇಗಿದ್ರು ಮುಗಿದೆ ಇರೋಷ್ಟು ಆಸ್ತಿ ಇದೆ. ಈ ಆಸ್ತಿಗೆಲ್ಲ ಇವನು ಒಬ್ಬನೇ ಅಧಿಪತಿ. ಸೀನಪ್ಪನವರೇ, ನನ್ನ ಅಂತಸ್ಸಿಗೆ ತಕ್ಕ ಹಾಗೆ ಸಂಬಂಧ ನಾನು ಬೆಳೆಸಬಹುದು, ಆದ್ರೆ ಬರೋಳು ಶ್ರೀಮಂತಳಾಗಿದ್ರೆ ಅವಳು ಖಂಡಿತ ತಗ್ಗಿ ಬಗ್ಗಿ ನಡೆಯಲ್ಲ. ಈ ಮನೆ ಸೊಸೆಯಾಗಿ ಬರೋಳು ನಮ್ಮ ವಂಶದ ಗೌರವವನ್ನು ಕಾಪಾಡುವಳಾಗಿರ್ಬೇಕು, ಕೈ ಹಿಡಿದ ಗಂಡನ ಮೇಲೆ ನಿಜವಾದ ಪ್ರೀತಿ ತೋರಿಸಬೇಕು. ಈ ಎಲ್ಲ ಗುಣಗಳು ನಿಮ್ಮ ಮಗಳಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಿಮ್ಮನೆಯಲ್ಲಿ ಕರೆಸಿದೆ. ನೀವೇನಂತೀರಿ? ಯಾಕೆ ಸೀನಪ್ಪನವ್ರಿಗೆ ಕಣ್ಣೀರು? ನೀವು ಹೇಳೋದಿಲ್ಲ ನಿಜನಾ? ಇಂಥ ವಿಷಯದಲ್ಲಿ ತಮಾಷೆ ಮಾಡೋಕ್ಕಾಗುತ್ತಾ? ನಿಮ್ಗೊಪ್ಪಿಗೆ ತಾನೇ? ಅವಕೆ ನಿಜವಾಗ್ಲೂ ನನ್ನ ಮಗಳು ಪುಣ್ಯ ಮಾಡಿದ್ಲು ನಿಮ್ಮಂತವ್ರ ಸಂಬಂಧ ಪಡೆಯೋದಕ್ಕೆ. ಸೊ ನಿಮ್ಗೊಪ್ಪಿಗೆ ಅಂತಾಯ್ತು. ನಿಮ್ ಮಗಳನ್ನು ಒಂದು ಮಾತು ಕೇಳಿ ಅಭಿಪ್ರಾಯ ತಿಳಿಸ್ಬಿಟ್ರೆ ಮುಂದಿನ ಕೆಲಸ ನಾನ್ ನೋಡ್ಕೋತೀನಿ. ಅವಳನ್ನು ಕೇಳೋ ಅವಶ್ಯಕತೆ ಇಲ್ಲ ರಾವ್ಜಿ, ನನ್ನ ಇಷ್ಟನೇ ಅವಳ ಇಷ್ಟ. ನನಗಿಷ್ಟ ಇಲ್ಲ. ನಾನಿವತ್ತು ನನ್ನ ಅಂಜುನ ಈ ಡ್ರೆಸ್ ನಲ್ಲಿ ನೋಡ್ಲೇಬೇಕು, ಅದಕ್ಕೋಸ್ಕರ ನಿನಗೆ ಇಷ್ಟವಾಗಿರೋ ಕಲರ್ಸ್ ತಂದಿದ್ದೀನಿ. ನನ್ನ ಡಿಸಪಾಯಿಂಟ್ ಮಾಡ್ಬೇಡ. ಏನಂತೀಯ?
ಸುಮ ಸುಮ ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮ ಘಮ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮ ಘಮ ಸೊಂಪು ಕುರುಳಿನಡಿ ತಂಪಿಡುವ ಶಶಿಯ ವದನದಲ್ಲಿ ಮಾತನಾಡೆ ಮಂದಾರ ನಿನ್ನ ಹೆಸರೆ ಶೃಂಗಾರ ಕನಕಾಂಬರಿ ಅನಿಲಾಂಬರಿ ನಿನಗೆ ನೀ ಸರಿ ಸೇವಂತಿಗೆ ಸೂಜಿ ಮಲ್ಲಿಗೆ ಗಿಡವಾಗಿ ನಿನಗೆ ನಾ ಸರಿ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ ಸೂರ್ಯಕಾಂತಿ ಬೆಳಕಾದು ಮಧು ತುಂಬಿದ ಗುಲಾಬಿ ಸುಮ ನಿನಗೆ ನೀ ಸಮ ನಶೆ ಏರಿಸೋ ರಜನಿ ಸುಮ ಉದಾರಿ ಅಭಿಮಾನಿ ನಿನಗೆ ನಾ ಸಮ ಚೈತ್ರದ ಪ್ರೇಮಾಂಜಲಿಯ ಸುಮ 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 ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ ಅಂದ್ರೆ ಮುಖ ಬೆನ್ ಕಡೆ ತಿರುಗ್ಬಿಡ್ಬೇಕು. ದೇವಾರ್ಸಿ ನನ್ನ ಮಗನೇ, ಯಾವಳನ್ನು ನೋಡ್ಬಿಟ್ಟು ಬಂದು ನನ್ನ ಮಗಳು ಅಂತೇನು? ನಾನೇ ನನ್ನ ಕಣ್ಣಾರ ನೋಡಿದೆ ನಿಮ್ ಮಗಳು ಅವನ ಜೊತೆ ಕುಣಿತಾ ಇರೋದನ್ನ. ಇಲ್ಲ ಇಲ್ಲ ಭದ್ರ, ನನ್ನ ಮಗಳಂತೋಳಲ್ಲ, ಅವಳು ಅಪರಂಜಿ ಕೊಡು ಅಪರಂಜಿ. ಹೆಂಗಾರ ಹಳಗ ಹೋಗ್ಲಿ, ನನಗೇನು? ಏನು ಸೀನಪ್ಪನ ಮಾನ ಏಣಿ ಹತ್ತಬಾರ್ದು ಅಂತ ಬಂದು ನಿಜ ಹೇಳಿದ್ರೆ ಅಪರಂಜಿ ಅಂತೆ ಅಪರಂಜಿ. ನನಗ್ ಗೊತ್ತಾದಂಗ ನಾಳೆ ಊರಲ್ಲಿ 4-5 ಜನ ಗೊತ್ತಾದ್ರೆ ಅಪರಂಜಿ ಹೋಗಿ ಗುಲ್ಗಂಜಿ ಆಗೋಗ್ತದೆ. ನೀವುಂಟು, ನಿಮ್ ಮಗಳುಂಟು, ಬರ್ತೀರಿ. ಭದ್ರ ಭದ್ರ, ನೀವು ಹೇಳ್ತಿರೋದು ನಿಜ ಏನು? ನಿಮ್ ಮನದೇವರಾಣೆಗೂ ಸತ್ಯ. ಭದ್ರ, ಈ ವಿಷಯ ನಮ್ಮಿಬ್ಬರೆಲ್ಲ ಇರ್ಲಿ ಕಣು, ಯಾರಿಗೂ ಗೊತ್ತಾಗೋದ್ ಬೇಡ. ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗುತ್ತೆ.
ಯಾಕಮ್ಮ ಇಷ್ಟು ಲೇಟು? ಕೆಲಸ ತುಂಬಾ ಇತ್ತಾ? ಹೌದಪ್ಪಾಜಿ, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಬಟ್ಟೆಗಳೆಲ್ಲಮ್ಮ, ಅದೇ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕೆಲಸ ಮಾಡ್ತಿದ್ದೀಯಂತಲ್ಲ. ನನ್ನ ಅಪರಂಜಿ ಅನ್ಕೊಂಡಿದ್ನಲ್ಲೇ, ನಾನು ಮಾನ ಮರ್ಯಾದೆ ಇಲ್ಲ ರೀತಿ ಪಾಲ್ ಮಾಡ್ಬಿಟ್ಟೆ. ನಾಳೆಯಿಂದ ನಿಮ್ಮ ಮನೆ ಹೊಸಲು ತುಳಿದ್ರೆ ನಿನ್ನ ಸತ್ತರಿಸ್ಬಿಡ್ತೇನೆ. ಹಳೆದು ಸೇರಿಸಿ 2,000 ಆಯ್ತು, ಬರೋ ತಿಂಗಳು ತಂದು ಕೊಟ್ಬಿಡು. ಈ ಚಂದ್ರ ನನ್ನ ಮಗನ್ ಕಳಿಸಿದೀರಾ? ಯಾಕೆ ನಿಮಗ್ ದಮ್ಮಿಲ್ವಾ? ನೀವು ಅವಳ ಅಪ್ಪ, ಹೊಡೆದಾಡಬೇಕಾಗಿರೋದು ನಾವಿಬ್ರು, ಮಧ್ಯದಲ್ಲಿ ಇವನ್ ಯಾವನ್ರಿ? ಏಯ್, ಇನ್ನೊಂದ್ಸಲ ಈ ಊರ್ ಕಡೆ ಕಾಣಿಸ್ಕೊಂಡ್ರೆ ಸಿಗದ್ ತೋರಣ ಕಟ್ಬಿಡ್ತೀನಿ ನನ್ನ ಮಗನ. ಸೀನಪ್ಪನವ್ರೆ, ನಾನೇ ತಾಂಬೂಲ ಸಮೇತವಾಗಿ ನಿಮ್ ಜೊತೆ ಸಂಬಂಧ ಮಾತಾಡೋಣ ಅಂತಿದ್ದೆ, ಆದ್ರೆ ತರ್ಲೆ ಮಾಡಿ ನೀವೇ ಕರೆಸ್ಕೊಂಡ್ಬಿಟ್ರಿ. ನೋಡಿ ಸೀನಪ್ಪನವ್ರೆ, ನಾನು ಅಂಜಲಿನೂ ತುಂಬಾ ಪ್ರೀತಿಸ್ತಿದ್ದೀವಿ, ಮದುವೆ ಆಗ್ತೀವಿ. ನಾನು ನನ್ನ ಮಗಳನ್ನೇನು ಕೊಡಲ್ಲ. ಕೊಡಿ ಅಂತ ನಾನು ಕೇಳಲಿಲ್ಲ. ನೀನ್ ಅವಳ ಜೊತೆ ಸೇರ್ಕೊಡ್ದು. ಇನ್ನೇನು, ನಿಮ್ ಜೊತೆ ಸೇರ್ಲ ಪ್ರೇಮು? ಈ ಸೀನಪ್ಪನ ಸಹವಾಸ ಬಹಳ ಕೆಟ್ಟದ್ದು. ನಿಮ್ ಸಹವಾಸ ಯಾವನಿಗ್ರಿ ಬೇಕು? ನನಗ್ ತಲೆ ಕೆಟ್ಟರೆ ಏನಾಗುತ್ತೆ ಗೊತ್ತಾ? ಹುಚ್ಚ ಆಸ್ಪತ್ರೆ ಸೇರ್ಕೋತೀರಾ ಪ್ರೇಮು? ಏ ಸುಮ್ನಿರ್ರಿ, ಕಂಡಿದ್ದೀನಿ. ನೋಡಿ ಸೀನಪ್ಪನವ್ರೆ, ಮಾತಿಗೆ ಮಾತು ಬೆಳೆಸಿದ್ರೆ ಬೆಳಿತಾನೆ ಇರುತ್ತೆ. ಸುಮ್ನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಿ? ಇರೋ ವಿಷಯ ಹೇಳಿದ್ದೀನಿ, ಒಂದೊಳ್ಳೆ ದಿವಸ ನೋಡ್ಕೊಂಡು ನಿಮ್ಮ ಹತ್ರ ಮಾತುಕತೆಗೆ ಬರ್ತೀನಿ. ನಿಂತ್ಕೊಳ್ಳ. ನೋಡು, ಸುಮ್ಮನೆ ಇಲ್ಲದ ಆಸೆಗಳನ್ನಿಟ್ಕೊಂಡು ಅನಾಹುತ ಮಾಡ್ಕೋಬೇಡ. ಅಂಜಲಿಗೆ ಬೇರೆ ಕಡೆ ಮದುವೆ ಗೊತ್ತು ಮಾಡಿದ್ದೀನಿ. ಸೀನಪ್ಪನವ್ರೆ, ನೀವು ಹಿರಿಯರನ್ನೋ ಗೌರವದಿಂದ ನಿಮ್ಮ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ಪ್ರೀತಿಸೋ ಜೀವಿಗಳನ್ನ ದಯವಿಟ್ಟು ಬೇರೆ ಮಾಡಬೇಡಿ. ಅಲೇ, ಏನ್ ಗಿಲಿಬಿಟ್ಟು ಬಡ್ಡಿ ಮಗನೋ ನೀನು? ಎಲ್ಲ ಅಪ್ಪನ ಬುದ್ಧಿನೆ. ಅವನು ಹೀಗೆ ಹುಡುಗಿ ಇರು ಅಂದ್ರೆ ಜೊಲ್ ಸುರಿಸೋನು. ಸೀನಪ್ಪ, ನಿಮ್ ಗ್ರಹಚಾರ ಚೆನ್ನಾಗಿತ್ತು, ಬಿಡ್ತಾ ಇದ್ದೀನಿ. ಆದ್ರೆ ಒಂದ್ ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಅಂಜುನ ನನ್ನಿಂದ ಬೇರೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನಿಂಗ್ ಬರ್ತೀನಿ. ಎಷ್ಟೊತ್ತು ಎಲ್ಲಿ ಹೊಂಟೋಗ್ಬಿಟ್ಟಿದ್ದೀರಿ ದಣಿ? ಸ್ವಲ್ಪ ಕೆಲಸ ಇತ್ತು. ನಿಮ್ಗೊಂದು ಕಾಗದ ಬಂದೈತೆ, ತಗೊಳ್ಳಿ. ತೊಳ್ಕೊಂಡ್ ಬನ್ನಿ, ಊಟಕ್ಕೆ ಬಡಿಸ್ತೀನಿ. ನನಗೆ ಹಸಿವಿಲ್ಲ ಮಂಜಯ್ಯ. ಮನೆ ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ ಮಂಜಯ್ಯ, ಯಾಕೋ ಮನಸ್ಸೇ ಸರಿ ಇಲ್ಲ. ನಾನು ಆಗ್ಲೇ ಕೇಳ್ಬೇಕು ಅಂತಿದ್ದೆ. ಆ ಕಾಗದ ಬಂದಾಗ್ಲಿಂದ ಯಾಕೋ ಒಂಥರ ಇದ್ದೀರಿ. ಏನ್ ಈಸಿ ಅಂತ ನನ್ಗೂ ಒಂದ್ಸಿ ಹೇಳಿದ್ದಣಿ. ನಾಳೆ ಬೆಂಗಳೂರು ಹೋಗ್ಬೇಕು ಮಂಜಯ್ಯ. ಯಾಕೆ ತಾನೆ? ಟೂರ್ನಮೆಂಟ್ ಇದೆ, ಮಾಸ್ಟರ್ ಕಾಗದ ಬರೆದಿದ್ದಾರೆ.
ಹದಿನೈದು ದಿನ ಕ್ಯಾಂಪ್ ಅಂತ. ಹದಿನೈದು ದಿವಸ ತಾನೇ ಮುಗಿಸ್ಕೊಂಡು ಬಂದ್ರೆ ಆಯ್ತು, ಅದಕ್ಯಾಕೆ ಅಷ್ಟೊಂದು ಮನಸ್ಸು ಕೆಡ್ಸ್ಕೋತೀರಿ? ಹದಿನೈದು ದಿವಸ ಹೋಗ್ತಿದ್ದೀನಿ ಅಂತ ಸಂತ ಅಲ್ಲ ಮಂಜಯ್ಯ, ಅಂಜುನ್ ಬಿಟ್ಟು ಹೋಗ್ಬೇಕಲ್ಲ ಅಂತ. ಅವಳಪ್ಪ ಅವಳಿಗೆ ಬೇರೆ ಗಂಡು ಗೊತ್ತು ಮಾಡಿದ್ದಾನೆ. ಇಂಥ ಪರಿಸ್ಥಿತಿಲಿ ಅವಳನ್ನ ಬಿಟ್ಟು ಹೇಗಿರಕ್ಕೆ ಸಾಧ್ಯ ಮಂಜಯ್ಯ? ಒಂದು ಕಡೆ ಟ್ರೋಫಿ ನನ್ನ ಗುರಿ, ಇನ್ನೊಂದು ಕಡೆ ಅಂಜುನ್ ನನ್ನ ಲೈಫ್. ಇವನ್ನ ಬಿಟ್ಟು ಅಲ್ಲಿರ್ಲು ಇಲ್ಲ ಅದನ್ನು ಬಿಟ್ಟು ಇಲ್ಲಿರ್ಲು ಒಂದೂ ಗೊತ್ತಾಗ್ತಾ ಇಲ್ಲ ಮಂಜಯ್ಯ. ಗಣಿ ನೀವು ತಪ್ಪು ತಿಳ್ಕೊಳ್ಳ ಅಂದ್ರೆ ನಾನು ಮಾತಾಡ್ಲ. ಹೇಳು ಮಂಜಯ್ಯ, ನೀವು ಮೊದಲು ನಿಮ್ ಗುರಿ ಸಾಧಿಸಿ. ಹೌದು ಗಣಿ, ಹದಿನೈದು ದಿವಸದಲ್ಲಿ ಅಂಜಲಿಗೆ ಏನೂ ಆಗಲ್ಲ. ಹಂಗೇನಾದ್ರೂ ಆಯ್ತು ಅಂದ್ರೆ ನಾನಿದ್ದೀನಲ್ಲ. ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ನೀನೀಗ ನನಗೊಂದು ಹೆಲ್ಪ್ ಮಾಡಬೇಕು. ಅದೇನ್ ಹೇಳೋ? ನಾನೊಂದು ಹದಿನೈದು ದಿವಸ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗ? ಹೌದು. ನಾನು ಬರೋದ್ರೊಳಗಡೆ ಅಂಜುಗೆ ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ನೀನ್ ಹೋಗಿ ನಮ್ ಮಂಜಯ್ಯನಿಗೆ ಇನ್ಫಾರ್ಮ್ ಮಾಡ್ಬೇಕು. ನೀನ್ ಯಾಕೆ ಹೆದರ್ಕೋತೀಯ? ಅಂಜುಗೆ ನಾನು ಸ್ವಲ್ಪ ಕಾವಲಾಗಿರ್ತೀನಿ. ಲೋ ಶಂಕರ, ನಾನು ಹೋಗಕ್ ಮುಂಚೆ ಒಂದು ಐದು ನಿಮಿಷ ಅಂಜುನ್ ಮಾತಾಡಿಸ್ಬೇಕು. ನಮ್ಮ ಮಾಮೂಲಿ ಜಾಗಕ್ಕೆ ಬರೋಕೆ ಏರ್ಪಾಟ್ ಮಾಡ್ತೀಯ? ಅಂಜುನ್ ನೋಡ್ಬೇಕಾ? ಏನ್ ಮಾಡೋದೀಗ? ಅವ್ರ ಅಪ್ಪ ಜಗಲಿ ಮೇಲೆ ಕೂತಿದಾನಲ್ಲೋ, ಹೇಗಿದ ನೋಡು, ಒಳ್ಳೆ ಏಡಿ ಇಡಿ ಒಂಥರ. ಒಂದ್ ಕೆಲಸ ಮಾಡು, ನೀನು ಹೋಗಿ ಅಲ್ಲಿರು, ನಾನು ಹೇಗಾದ್ರೂ ಮಾಡಿ ಅವಳನ್ನಲ್ಲಿ ಕಳ್ಸ್ಕೊಡ್ತೀನಿ. ಹೋಗು ಹೋಗು, ನಾನು ನೋಡ್ಕೋತೀನಿ. ಅರ್ಜೆಂಟ್ ಆಗಿ ನೋಡ್ಬೇಕು ಅಂದ. ಬರ್ಲಿ ಶಂಕ್ರ, ಅಪ್ಪ ಜಗಲಿ ಮೇಲೆ ಕೂತಿದ್ದಾರೆ. ಇತ್ಲ ಮನೆ ಬಾಗ್ಲು ಯಾಕಿರೋದು ಅನ್ಕೊಂಡೆ ಇಂಥದಕ್ಕೆ. ಬಾ ಹೋಗೋಣ. ಏನ್ ಯೋಚನೆ ಮಾಡ್ತೀಯ? ಬಾ, ನಾನಿದ್ದೀನಿ. ಅತಿಯಾದ ಪ್ರೀತಿ ಒಂದೊಂದ್ಸಲ ದುಃಖನೂ ಕೊಡುತ್ತೆ. ನಿನ್ನಿಂದ ಆಗೋದಿಲ್ಲ ಪ್ರೇಮ್, ನಿನ್ನಿಂದ ದೂರ ಆಗಿ ಆ ದುಃಖ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿಲ್ಲ. ಅಂಜು, ನಿನಗಾಗೋ ನೋವು ನನಗಾಗೋದಿಲ್ವಾ? ನೋವು ನಲಿವು ಬಾಳಿನ ಸಿಹಿ ಕಹಿ ಇದ್ದ ಹಾಗೆ ಎರಡನ್ನೂ ಸಮನಾಗಿ ಹಂಚ್ಕೊಂಡ್ರೇನೆ ಜೀವನ. ಒಂದಿನಕ್ಕೆ ಹೀಗಾದ್ರೆ ಇನ್ ಹದಿನೈದು ದಿನ ಹೇಗಿರ್ತೀಯ? ಹೌದು ಅಂಜು, ನಾನೀಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಬರೋಕ್ ಹದಿನೈದು ದಿವಸ ಆಗತ್ತೆ. ಅಂಜು, ಏ ಅಂಜು, ಯಾಕೆ ಅಳ್ತಾ ಇದೀಯ? ಇದನ್ನ ಹೇಳೋದಕ್ಕೆ ನನ್ನೆಲ್ಲ ಕರೆಸಿದ್ರ? ನನ್ನ ಸ್ಥಿತಿ ಏನಂತ ನಿಮಗ್ ಗೊತ್ತಿದೆ. ಹದಿನೈದು ದಿವಸ ನೀವು. ಅಂಜು ಅಳ್ಬೇಡ ಅಂಜು, ನಾನು ಹೋಗ್ತಿರೋದು ಟೂರ್ನಮೆಂಟ್ಗೆ. ನಾನು ಈ ಟ್ರೋಫಿಗೋಸ್ಕರ ಐದು ವರ್ಷ ಕಷ್ಟಪಟ್ಟಿದ್ದೀನಿ. ನಮ್ಮ ಮಾಸ್ಟರ್ ಆಸೆ, ನನ್ನ ಗುರಿ ಎರಡೂ ಈ ಟ್ರೋಫಿಲಿದೆ. ನಾನು ಇದನ್ನ ಗೆಲ್ಲಲೇಬೇಕು. ದಯವಿಟ್ಟು ನನ್ನ ಸಂತೋಷವಾಗಿ ಕಳಿಸ್ಕೊಡು. ನಾನು ಬರೋವರೆಗೂ ನಿನಗೆ ಯಾವ ತೊಂದರೆನೋ ಬರದ ಹಾಗೆ ಶಂಕರನ್ನ ಕಾವಲ್ಗಿಟ್ಟಿದ್ದೀನಿ. ನಾನು ಟ್ರೋಫಿ ಗೆದ್ಕೊಂಡು ಬಂದ ತಕ್ಷಣ ನಮ್ಮಿಬ್ಬರು ಮದುವೆ. ಅಂಜು, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ. ಅಂದ್ರೆ ನೀವು ಹೋಗ್ಲೇಬೇಕು? ಹೌದು. ನಿಮಗೆ ನನಗಿಂತ ಟ್ರೋಫಿನೇ ಹೆಚ್ಚಾಗೋಯ್ತಾ? ಹಾಗನ್ಬೇಡ ಅಂಜು. ಮತ್ತೆ ನಿಮ್ ಮಾಸ್ಟರ್ ನಿಮ್ ಮೇಲಿಟ್ಟಿರೋ ಪ್ರೀತಿಯಿಂದ ನನ್ನನ್ನೇ ದೂರ ಮಾಡ್ತಾ ಇದ್ದೀರಾ?
ಮಾತಾಡ್ತಿದ್ದೀಯ ಅಂಜು? ನಾನು ನಿಮ್ ದೂರ ಮಾಡ್ತಿದ್ದೀನ ಒಂದ್ ರೀತಿಲಿ. ನಾವಿಬ್ರು ಸೇರೋ ಕಾರಣ ಮಾಸ್ಟ್ರೆ, ಮಾನಸಿಕವಾಗಿ ನರಳ್ತಾ ಇದ್ ನನ್ನ ಇಲ್ಲಿ ಕಳಿಸಿದ್ದೆ ಮಾಸ್ಟ್ರು. ಅವ್ರು ನನ್ ಕಳಿಸ್ತಾ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾ ಇದ್ನ? ನಿಮ್ ಸ್ನೇಹ ಮಾಡ್ತಾ ಇದ್ನ? ಇಲ್ಲ, ನಾವಿಬ್ರು ಇಷ್ಟು ಹತ್ರ ಆಗ್ತಿದ್ವಾ ಹೇಳು. ಈಗ ನನ್ನ ಸಂತೋಷವಾಗಿ ಕಳಿಸ್ಕೊಡು. ಯಾಕೆ, ಏನಾಯ್ತು? ಇಲ್ಲ ಪ್ರೇಮ್, ನಿಮ್ಮನ್ ಕಳಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ಹುಚ್ಚಿ, ಏನು ಆಗಲ್ಲ, ಧೈರ್ಯವಾಗಿರು. ಬರ್ಲ ಬಲು ಕಿಲಾಡಿ ಕಣಯ್ಯ ನೀನು ಅಲ್ಲಯ್ಯ. ಇದಕ್ಕೆ ನಾನು ನೀನು ಎಸ್ಟೇಟ್ಗೆ ಹೋಗಿದ್ದು, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹೋಗ್ಬಿಟ್ಟು ಬಾರೆ ಅಂತ ಹೇಳಿ ಕಳಿಸಿದ್ರೆ ಆ ಹುಡುಗಿ ಮನಸ್ಸಿಗೆ ಗೆದ್ದುಕೊಂಡು ಬಂದ್ಬಿಡೋದ ನೀನು? ಚೆನ್ನಾಗಿದೆ ಮಾಸ್ಟರ್ ನೀವು ಕೇಳೋದು. ಅರ್ಜುನ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಕಲ್ಯಾಣವಾಗ್ಲಿ ಅಂತ ಶ್ರೀಕೃಷ್ಣ ಆಶೀರ್ವಾದ ಮಾಡದಂತೆ. ಪಾಪ ಅರ್ಜುನ ಉಣಿಚಿ ಚಿತ್ರ ಆಗದೆ ಸಹವಾಸಕ್ಕೆ ಸಿಕ್ಕಿ ಪಡಬಾರದು ಪಾಡುಪಟ್ಟ. ವಾಪಸ್ ಬಂದ್ಮೇಲೆ ಶ್ರೀಕೃಷ್ಣ ಕೇಳದಂತೆ, ಅಯ್ಯ ನೀನ್ ತೀರ್ಥಯಾತ್ರೆಗೆ ಹೋಗಿದ್ಯಾ ಇಲ್ಲ ಸ್ವಾರ್ಥಯಾತ್ರೆಗೆ ಹೋಗಿದ್ಯಾ ಅಂತ. ಹಾಗಾಯ್ತು ನಿಮ್ ಕತೆ. ನೀವು ಕಳಿಸ್ತಾ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ ಮಾಸ್ಟರ್? ಎನಿವೇ ಆಲ್ ದಿ ಬೆಸ್ಟ್. ಒಟ್ನಲ್ಲಿ ನೀನ್ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು, ಅದೇ ನನ್ನ ಆಸೆ ಪ್ರೇಮ್. ನಿಮ್ಮ ಆಶೀರ್ವಾದನೇ ಎಲ್ಲದಕ್ಕೂ ಕಾರಣ ಮಾಸ್ಟರ್. ನಾಳೆಯಿಂದ ಹಾರ್ಡ್ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಇಯರ್ ಚಾಂಪಿಯನ್ ವಿಲಿಯಂ ನೆನ್ನೆ ಬಂದಿದ್ದಾನೆ, ಮೋಸ್ಟ್ಲಿ ಫೈನಲ್ಗೆ ನಿನಗೂ ಅವನಿಗೆ ಬೀಳ್ಬಹುದು. ಬೀಳಿ ಮಾಸ್ಟರ್, ನಾನು ಪ್ರಿಪೇರ್ ಆಗ್ತೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಟ್ರಾಫಿನ ನಿಮ್ ಕೈಗೆ ಕೊಡಿಸ್ತೀನಿ. That's good, my boy. ಅಂಜು ನಿಂತ್ಕೋ ನಿಂತ್ಕೋ. ಪ್ರೇಮ್ ಫೋನ್ ಮಾಡಿದ್ನಂತೆ. ಏನಂತೆ? 24ನೇ ತಾರೀಕು ಬರ್ತಿದ್ದಾನಂತೆ. ಅಷ್ಟೇನಾ? ಇನ್ನು ಏನೇನೋ ವಿಚಾರಗಳು ಇರ್ತವೆ, ನಮ್ಮ ಹತ್ರ ಹೇಳ್ತಾನ ಅವನು. ನಿಮ್ಮ ಅಪ್ಪ ಬರ್ತಾವನೆ, ಹೋಗು ಹೋಗು. ಏಯ್ ನಿಂತ್ಕೊಳ್ಳ ನನ್ ಮಗನೇ. ಬನ್ನಿ ಸೀನಪ್ಪನವ್ರೆ, ಏನ್ ಕೊಡ್ಲಿ? ಇಡ್ಲಿ ಸಾಂಬಾರ, ಪೂರಿ ಸಾಗುನ, ಬೆಣ್ಣೆ ದೋಸೆನ? ಎರಡು ಸೌಟ್ ಕಾದಿರೋ ಎಣ್ಣೆ ಇದೆಯಾ? ಕಾಯಿಸಿದ ಎಣ್ಣೆನ? ಯಾಕೆ? ನಿನ್ ತಲೆ ಮೇಲೆ ಸುರಿಯೋದಕ್ಕೆ. ಇರ್ಬೋಕೆ ನನ್ನ ಮಗನೇ, ಭಿಕಾರಿ ನನ್ನ ಮಗನೇ, ದೇವರ್ಸಿ ನನ್ನ ಮಗನೇ, ಸಿಕ್ಕಿಲ್ಲದ ನನ್ನ ಮಗ ಅಂತ ದುಡ್ಡು ಕೊಟ್ಟು ಹೋಟ್ಲ್ ಇಡ್ಸೋದಕ್ಕೆ ನನಗೆ ಸುಣ್ಣ ಹಚ್ಬಿಟ್ಟಿಯಾ? ಪಕ್ಕದಲ್ಲಿ ಇದ್ಕೊಂಡೆ ಪಿಸ ಮಾಡ್ತೀಯೇನೋ ನನ್ನ ಮಗನೇ. ಈ ಸೀನಪ್ಪ ಗುಡುಗದ ಅಂದ್ರೆ ಏನಾಗುತ್ತೆ ಗೊತ್ತಾ? ನಿನ್ ಫ್ರೆಂಡ್ ಗತಿ ಏನಾಯ್ತು ನೋಡು, ಊರ್ ಬಿಟ್ಟೆ ಓಡೋದ? ನೀನ್ ನಮ್ ಹುಡುಗ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಆಗಿದ್ದಾಗೋಯ್ತು. ಇನ್ನೊಂದ್ ಸಲ ಹೀಗೇನಾದ್ರೂ ಮಾಡ್ದಿಯೋ ನಿನ್ನ ನಿನ್ ಹೋಟೆಲ್ನ ಸುಟ್ಟು ಹಾಕ್ಬಿಡ್ತೀನಿ. ಯಾಕೆ ಸುಮ್ನೆ ರೇ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಉದ್ದಕ್ಕೂ ಮಾತಾಡ್ತಿದಿರಲ್ಲ, ಏನೋ ಏನ್ ಎದುರಿಸ್ತಾ ಇದೀರ ನೀವು? ನನ್ನ ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟು ನೀವು ಉಳ್ಕೊಂಡ್ಬಿಡ್ತೀರಾ? ಏ ಏನಂದ್ರೆ ನೀವು, ಪ್ರೇಮು ನಿಮ್ಗೆ ಎದುರ್ಕೊಂಡು ಊರ್ ಬಿಟ್ಟು ಹೋಗ್ಬಿಟ್ನ? ಇನ್ ಹತ್ತು ದಿವಸಕ್ಕೆ ವಾಪಸ್ ಬರ್ತಾ ಇದ್ದಾನೆ. ನೀವೇನಾದ್ರೂ ನನ್ ತಂಡಕ್ಕೆ ಬಂದ್ರೆ ನೀವು ನನ್ನ ತಲೆ ಮೇಲೆ ಉಯ್ಬೇಕು ಅಂತಿದ್ರಲ್ಲ ಕಾಯಿಸಿದ ಎಣ್ಣೆ, ಅದು ನಿಮ್ ತಲೆ ಮೇಲೆ ಉಯ್ದು ಬಿಡ್ತಾನೆ ಗೊತ್ತಾ? ವಯಸ್ಸಿಗೆ ಬಂದ ಹೆಣ್ಮಗು ಮನೇಲಿ ಇದ್ರೆ ಸಂಬಂಧ ಕೇಳ್ಕೊಂಡ್ ಬರೋರು ಬರ್ತಾನೆ ಇರ್ತಾರೆ, ಅವ್ರಿಗೆಲ್ಲ ಉತ್ತರ ಹೇಳೋದ್ ಕಷ್ಟ ಆಗುತ್ತೆ. ಯಾಕೆ? ಜಗಪತಿ ರಾವ್ ಸಂಬಂಧ ಬೆಳೆಸ್ತಾ ಇದ್ದೀನಿ ಅಂತ ಧೈರ್ಯವಾಗಿ ಹೇಳಿ, ಬೇರೆ ಯಾರು ಏನು ಮಾತಾಡಲ್ಲ. ಯಾರಿಗೆ ಬೇಕಾದ್ರೂ ಹೇಳ್ಬಹುದು, ಆ ಮನ್ಮಥರಾವ್ಗೆ ಹೇಳೋದ್ ಕಷ್ಟ. ಯಾವ ಮನ್ಮಥರಾವ್? ಅದೇ ಪ್ರೇಮ್ ಎಸ್ಟೇಟ್ ಮಾಲೀಕರು. ಏನಂತೆ ಅವನಿಗೆ? ಅವ್ರಿಗೂ ಒಬ್ಬ ಮಗ ಇದ್ದಾನೆ ನಿಮ್ ಹಾಗೆ ಶ್ರೀಮಂತಕ್ಕೆ, ಆಗಾಗ ಬಂದು ಹೋಗ್ತಿರ್ತಾರೆ. ನಿಮ್ಮ ಸಂಬಂಧ ಬೆಳೆಸ್ತಿದ್ದೀನಿ ಅಂತ ಗೊತ್ತಾದ್ಮೇಲಂತೂ ತುಂಬಾನೇ ಪೀಡಿಸ್ತಾ ಇದ್ದಾರೆ. ರಾವ್ಜಿ, ಏನು ಬಹಳ ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಏನಿಲ್ಲ. ನಿಶ್ಚಿತಾರ್ಥ ನಾಳೆನೆ? ನಾಳೆನೆ ನಿಶ್ಚಿತಾರ್ಥ. Thank you.
ಹಲೋ, ಯಾರು ಬೇಕು? ಚಿಕ್ಕದಣ್ಣವರಿಲ್ವಾ? ಹೊರಗಡೆ ಹೋಗಿದ್ದಾರೆ. ನೀವ್ಯಾರು? ನಾನ್ ಮಂಜಯ್ಯ ಅಮ್ಮವ್ರೆ, ಎಸ್ಟೇಟಿಂದ ಮಾತಾಡ್ತಿದ್ದೀನಿ. ಏನ್ ವಿಷಯ ಹೇಳಪ್ಪ? ಇಲ್ಲ ಅಮ್ಮವ್ರೆ, ನಾನ್ ಅವ್ರ ಹತ್ರನೇ ಮಾತಾಡ್ಬೇಕು, ತುಂಬಾ ಮುಖ್ಯವಾದ ವಿಷಯ. ನಾನು ಅವ್ರ ತಾಯಿ. ವಿಷಯ ಏನು ಅಂತ ಹೇಳಿದ್ರೆ ಮರೀದ ನಿಮ್ ಚಿಕ್ಕ ಯಜಮಾನ್ರಿಗೆ ಹೇಳ್ತೀನಪ್ಪ. ಏನ್ ಮಂಜಯ್ಯ, ಚಿಕ್ಕದಣ್ಣವ್ರ ಮನೇಲಿಲ್ಲ, ಚಿಕ್ಕವ್ರು ಮಾತಾಡ್ತಿರೋದು. ಏನ್ ವಿಷಯ ಹೇಳು ಅಂತ ಅವ್ರೆ? ಹೇಳ್ಬಿಡು ಮಂಜಯ್ಯ, ಒಟ್ಟಿನ ನನ್ ವಿಷಯ ಗೊತ್ತಾದ್ರೆ ಸಾಕು. ಹಲೋ ಅಮ್ಮವರೇ, ನಾನ್ ವಿಷಯ ಹೇಳ್ತೀನಿ, ಆದ್ರೆ ದೊಡ್ಡ ಯಜಮಾನ್ರಿಗೆ ಇದು ಗೊತ್ತಾಗಬಾರ್ದು. ಆಗ್ಲಿ ಹೇಳಪ್ಪ. ಅಮ್ಮವರೇ, ಚಿಕ್ಕ ಯಜಮಾನ್ರು ಅಂಜಲಿನ ಹುಡುಗಿನ ಪ್ರೀತಿ ಮಾಡ್ತಾ ಇದ್ರು. ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗೋಯ್ತು. ಅಂಜಲಿ ಅಮ್ಮವರು ಚಿಕ್ಕದಂಡವ್ರು ಬರೋ ದಾರಿನೇ ಕಾಯ್ತಾ ಅವ್ರೆ. ಆದಷ್ಟು ಬೇಗ ವಿಷಯನ ಅವ್ರು ತಿಳಿಸ್ಬಿಡ್ಬೇಕು. ತಿಳಿಸ್ತೀನಿ. ಇಷ್ಟೊಂದು ಆನಂದ ಸಿಗ್ಬೇಕಾದ್ರೆ ನಿಜವಾಗ್ಲೂ ನೀನ್ ರಸಿಕಾ ಕಣಯ್ಯ. ನನ್ನ ಹೆಸರೇನ್ ಹೇಳು ಮತ್ತೆ? ಲೋ ಮನ್ಮತ. ಅದಕ್ಕೆ ನಂಗೂ ಒಂದಿಷ್ಟು ಹೇಳ್ಕೊಡಯ್ಯ. ಹೇಳ್ತೀನಿ, ಬಾ ಕೂತ್ಕೋ. ಸುನೀತಾ, ಒಂದ್ ನಿಮಿಷ ಬಾಯ್ಲಿ. ಸುನೀತಾ, ಇವನು ನನ್ನ ಚಡ್ಡಿ ದೋಸ್ತು ಆನಂದ ಅಂತ. ನಮಸ್ಕಾರ. ನಮಸ್ಕಾರ. ಅರ್ಧಾಂಗಿ ಕಣ. ನಮಸ್ಕಾರ. ನಮಸ್ಕಾರ. ಕುಡಿಯಕ್ಕೆ ಏನೋ ಸ್ವಲ್ಪ ತಮ್ಮ. ಅಂದಾಗೆ ನಿನ್ ಮಗ ಬಂದಿದ್ದಾನೆ ಅಂತ ಫೋನಲ್ಲಿ ಹೇಳಿದ್ಯಲ್ಲ. ಎಲ್ಲೋ ಬಂದಿದ್ದಾನಷ್ಟೇ, ಮನೇಲಿ ಇರ್ಬೇಕಲ್ಲಪ್ಪ. ಯಾಕೆ? ಯಾವಾಗ್ಲೂ ಹೊರಗೆ ಇರ್ತಾನೆ. ಅರ್ಥವಾಯ್ತು ಬಿಡೋ ಮನ್ಮತ. ಬರೀ ಮಕ್ಕಳನ್ನ ಹುಟ್ಟಿಸೋ ಸಾಲದು ಕಣಯ್ಯ, ಅವ್ರನ್ನ ಬೆಳೆಸೋ ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ. ಅವನ್ನ ನಮ್ಮ ದಾರಿಗೆ ಹೇಳದ್ ನೋಡ್ಬೇಕು. ಬರ್ಲಿಲ್ವಾ, ನಾವೇ ಅವ್ರ ದಾರಿಗೆ ಹೋಗ್ಬಿಡ್ಬೇಕು. ಮಗ 5ನೇ ಕ್ಲಾಸ್ ಓದ್ತಿದ್ದಾನೆ ಅಂದ್ರೆ ಅವತ್ತಿಂದ ಅವನ ಜೊತೆ ನಾವು ಜಾಲಿಯಾಗಿ ಇದ್ಬಿಡ್ಬೇಕು. ನಾವು ಒಂದೊಂದ್ಸಲ ಸಗಣಿ ತಿನ್ನೋ ಕೆಲಸ ಮಾಡ್ಬಿಡ್ತೀವಿ, ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಾರ್ದು. ನೀನು ಹಾಗೆ ಮಾಡ್ಲಿಲ್ಲ, ಪ್ರತಿಯೊಂದು ಊರಿಗೆ ಗೊತ್ತಾಗೋಗ್ ಮಾಡ್ಬಿಟ್ಟೆ. ಲೋ ಮನ್ಮತ, ನಿನ್ನಿಂದ ಅವನ್ನ ದಾರಿ ತರೋಕೆ ಆಗೋದಿಲ್ಲ, ಬಿಟ್ಬಿಡು. ಒಂದ್ ಮದುವೆ ಮಾಡಯ್ಯ. ನನ್ ಮಗಳು ಹೇಗೂ ರೆಡಿ ಆಗಿದ್ದಾಳೆ, ಕರ್ಕೊಂಬಂದ್ ಗಂಟು ಹಾಕಿಸ್ಬಿಡ್ತೀನಿ. ಅವಳು ಅವನ್ನ ಕಂಟ್ರೋಲ್ ಇಟ್ಕೋತಾಳೆ. ಹೇಗೂ ಬರೋದ್ ಬಂದಿದ್ದೀನಿ, ಅವನ ಜೊತೆ ಮಾತಾಡ್ಕೊಂಡೇ ಹೋಗ್ತೀನಿ. ಬೇಡ ಆನಂದ್, ಏನೇನು ಮಾತಾಡ್ಬೇಡ, ನಾನೇ ಅವನ ಹತ್ರ ಮಾತಾಡ್ತೀನಿ. ಹುಡುಗಿ ಅಪ್ಪ ನಾನು, ನಾನು ಒಂದ್ಸಲ ಅವನ ಜೊತೆ ಮಾತಾಡೋದು ಒಳ್ಳೇದಲ್ವಾ? ನೀನೇನು ಅವನ ಹತ್ರ ಮಾತಾಡೋದು? ನಿನ್ನ ಮಗಳು ಯಾವತ್ತಿದ್ರು ಈ ಮನೆ ಸೊಸೆ. ನಾನ್ ಡಿಸೈಡ್ ಮಾಡಿದ್ಮೇಲೆ ಮುಗಿದೋಯ್ತು. ಸರಿ, ನಾನೇನ್ ಬರ್ತೀನಪ್ಪ, ನೀನೇ ಮಾತಾಡಿ ನಾನು ಇನ್ಫಾರ್ಮ್ ಮಾಡು. ಓಕೆ, ಶ್ರಾವಣ ಮಾಸದಲ್ಲಿ ಮದುವೆ ಇಟ್ಕೊಳ್ಳೋಣ. ಆಯ್ತು, ನಾನಿನ್ ಹೋಗಿ ಬರ್ತೀನಮ್ಮ. ಹುಷಾರು ಕಣೆ ಆನಂದ. ಏನ್ರಿ, ಪ್ರೇಮ್ ಮದ್ವೆ ಬಗ್ಗೆ ಮಾತಾಡ್ತಿದ್ರಿ, ಒಂದ್ ಮಾತು ಅವನು ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನೀವೇ ನಿರ್ಧಾರ ತಗೊಂಡ್ಬಿಟ್ರಲ್ಲ. ಅವನ್ ಹುಟ್ಟಿಸ್ಬೇಕಾದ್ರೆ ಯಾರನ್ನು ಹೇಳಿ ಕೇಳಿಲ್ಲ ಕಣೆ, ನಾನೇ ನಿರ್ಧಾರ ತಗೊಂಡಿದ್ದು. ಬಾಯ್ ಮುಚ್ಕೊಂಡು ಒಳಗೆ ಹೋಗು. ಕಮಾನ್ ಗೆಳ ಫ್ರೆಂಡ್, ಹಿಟ್ ಹಿಮ್.
Lucky, 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 sicko the
ಸೂಪರ್ ಚಾನ್ಸ್ ಯಪ್ಪ ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್ 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 ರಿಬಬ್ಬ ಡಾನ್ಸ್ ಗೆಟ್ಟೋ ನಂಬರ್ ಒನ್ ಒನ್ ಅಬಿದ್ದೋ ಎಣ್ಣೆ ಟಿನ್ ಟಿನ್ ಲಕ್ಕಿ 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 ಸಿಕ್ಕೋದು ಸೂಪರ್ ಚಾನ್ಸ್ ಯಪ್ಪ ಡಾನ್ಸ್ 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 ರಿಬಬ್ಬ ಡಾನ್ಸ್ ರಿಬಬ್ಬ ಡಾನ್ಸ್ ಸ್ವಲ್ಪ ಮಾತಾಡಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ಮದುವೆ ಬಗ್ಗೆ. 3 ತಿಂಗಳಾಗಿಲ್ಲ ಮದುವೆ ಆಗಿ, ಆಗ್ಲೇ ಇನ್ನೊಂದ್ ಮದುವೆನ? ನನ್ನ ಮದುವೆ ಅಲ್ಲಯ್ಯ, ನಿನ್ನ ಮದುವೆ. ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಮಾಡ್ಕೊಂಡ್ಮೇಲೆ ನಾನೇ ಹೇಳ್ತೀನಿ. ತಗೋರಂಗಯ್ಯ, ಎಲ್ರೂ ಹಂಚ್ಕೊಳ್ಳಿ. ಏನ್ ಯಜಮಾನ್ರೆ? ನನ್ನ ಜೀವನದ ಮೊದಲನೇ ಗುರಿ ನಾನು ಮುಟ್ಬಿಟ್ಟೆ. ಇವತ್ತು ನಾನು ಕರಾಟೆಯಲ್ಲಿ ಗೆದ್ದುಬಿಟ್ಟೆ. ಈ ಸ್ವೀಟ್ನ ಎಲ್ರೂ ಹಂಚ್ಕೊಳ್ಳಿ. ಆಯ್ತು, ನಿಂತ್ಕೊಳ್ಳೋ. ನಾನು ಕೇಳಿದ್ದೇನು, ನೀನು ಹೇಳಿದ್ದೇನು? ಹೇಳಿದ್ನಲ್ಲ. ನಾನು ಹೇಳ್ತಿದ್ದೀನಿ, ಮುಂದಿನ ಶ್ರಾವಣ ಮಾಸದಲ್ಲಿ ನಿನ್ನ ಮದುವೆ. ಯಾವತ್ತಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನು ಆನಂದ್ಗೆ ಮಾತು ಕೊಟ್ಟಾಯ್ತು. ನೀವು ಮಾತು ಕೊಟ್ಟುಬಿಟ್ರೆ ನಾನ್ ಮದ್ವೆ ಆಗ್ಬೇಕಾ? ಮದುವೆ ಅನ್ನೋದು ನನ್ನ ಸ್ವಂತ ವಿಷಯ, ಅದು ನನ್ನ ಇಷ್ಟಕ್ಕೆ ನಡಿಬೇಕೆ ಹೊರತು ಬೇರೆಯವ್ರ ಮನಸ್ತೃಪ್ತಿಗೋಸ್ಕರ ಅಲ್ಲ. ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಬೇರೆಯವನಾಗ್ಬಿಟ್ನ? ಒಂದಾಗಿದ್ರೆ ತಾನೇ ಬೇರೆ ಆಗಕ್ಕೆ? ನಮ್ಮಿಬ್ರಲ್ಲೂ ಹೊಂದಾಣಿಕೆನೇ ಇಲ್ವಲ್ಲ. ಹೀಗಿರುವಾಗ ನನ್ನ ಮದ್ವೆ ಬಗ್ಗೆ ನನ್ ಕೇಳಿದೆ, ನೀವ್ ಹೇಗ್ ಮಾತು ಕೊಟ್ರಿ? ಜನ್ಮ ಕೊಟ್ಟ ಅಪ್ಪನಿಗೆ ಅಷ್ಟು ಹಕ್ಕಿಲ್ವೇ? ಏನ್ ಮಹಾ, ನಾನೇ ಹುಟ್ಟಬೇಕು ಅಂತ ದೇವ್ರ ದಿಂಡ್ರಿಗೆ ಹರಕೆ ಹೊತ್ಕೊಂಡಿದ್ರ? ಇಲ್ವಲ್ಲ. ಏನೋ ನಿಮ್ ಚಟ ತೀರಿಸ್ಕೊಳಕ್ ಹೋಗಿ ಅಪ್ಪಿ ತಪ್ಪಿ ನಾನ್ ಹುಟ್ಟುಬಿಟ್ಟೆ. ನೀವ್ ನನ್ನ ಅಪ್ಪ ಅಲ್ಲ ಅಂತ ನಾನ್ ನಿಮ್ಗೆ ಹೇಳ್ತಾ ಇಲ್ಲ. ಅಪ್ಪ ಅನ್ನೋ ಪದ ಉಳಿಸ್ಕೊಳ್ಳೋದಕ್ಕೆ ನೀವ್ ನನ್ಗೇನ್ ಮಾಡಿದಿರಿ? ಆ ಏನ್ ಮಾಡಿದಿರಿ? ಅಮ್ಮ ಅಮ್ಮ ಅಂತ ನಾ ಅಳ್ಬೇಕಾದ್ರೆ ನನ್ ತೋಳಲ್ ಹಾಕೊಂಡು ತಾಯಿ ಪ್ರೀತಿ ತೋರಿಸಿದ್ದು ಈ ರಂಗಯ್ಯ, ತಟ್ಟೆಲ್ ಅನ್ನ ಹಾಕೊಂಡು ಆ ಚಂದ್ರನ್ ತೋರಿಸಿ ತುತ್ತಿಕ್ಕಿದ್ದು ಈ ಸುಬ್ಬಯ್ಯ, ನನ್ ಮೈ ತೊಳಸಿ ಆರೈಕೆ ಮಾಡಿದ್ದು ಈ ಮುನಿಸ್ವಾಮಿ. ಇವ್ರು ನನಗೆ ಮಾಡಿರೋ ಸೇವೆಯಲ್ಲಿ 1% ನೀವು ಮಾಡಿದಿರಾ? ಆ ಇಲ್ಲ ಬೇಡ, ನಾನೇನ್ ಓದಿದ್ದೀನಿ ನಿಮಗ್ ಗೊತ್ತಾ? ಗೊತ್ತಿಲ್ಲ. ನಾನೇನ್ ಮಾಡ್ತಿದ್ದೀನಿ ಅಂತಾದ್ರೂ ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ನನ್ ಪೂರ್ತಿ ಹೆಸರು ಏನು ಅಂತಾದ್ರೂ ನಿಮಗ್ ಗೊತ್ತಾ? ಗೊತ್ತೇ ಇಲ್ಲ. ನೋಡಿದ್ರ ನನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ನಾನ್ ನಿಮ್ ಮಗ. ಪ್ರಪಂಚದಲ್ಲಿ ಯಾವ ಮಗನಿಗೂ ಇಂಥ ಅಪ್ಪ ಸಿಗೋಕ್ ಸಾಧ್ಯನೇ ಇಲ್ಲ. ಈಗ ಹೇಳಿ, ನನ್ನ ಮದ್ವೆ ಬಗ್ಗೆ ಮಾತಾಡೋ ಹಕ್ಕು ನಿಮ್ಗಿದೆಯಾ? ಖಂಡಿತ ಇಲ್ಲ. ಬುದ್ಧಿ ತಿಳಿದ ದಿವಸದಿಂದ ನನ್ನ ಇಷ್ಟಕ್ಕೆ ನಾ ಬೆಳೆದು ಬಂದಿದ್ದೀನಿ. ಈಗಲೂ ಅಷ್ಟೇ, ನಾನು ಇಷ್ಟಪಟ್ಟು ಹುಡುಗಿನೇ ನನ್ನ ಮದ್ವೆ ಆಗೋದು. ಕ್ಷಣ, ತಪ್ಪು ನನ್ನದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನ್ ಇಷ್ಟೊತ್ತು ಮಾತಾಡೋದು ನಾನು ಸುಮ್ಮನಿದ್ದೆ. ಬಟ್ ಈ ವಿಷಯದಲ್ಲಿ ನಾನು ಹೇಳದಾಗೆ ಕೇಳಬೇಕು. ಕೇಳಲಿಲ್ಲ ಅಂದ್ರೆ ಮಗ ಅನ್ನೋ ಮಮಕಾರ ಮರೆತು ನಾನು ಯಾರು ಅಂತ ತೋರಿಸಬೇಕಾಗತ್ತೆ. ಏನ್ ಮಾಡ್ತೀರಿ? ಹೊಡಿತೀರಾ? ಮನೆ ಬಿಟ್ಟು ಹೊರಗಡೆ ಹೋಗುವಂತೀರಾ? ಇಲ್ಲ ನಿಮ್ಮ ಆಸ್ತಿಲಿ ಒಂದ್ ಬಿಡಗಾಸು ಕೊಡಲ್ಲ ಅಂತೀರಾ? ಬೇಕಾಗಿಲ್ಲ, ನನಗೆ ಯಾರು ಬೇಕಾಗಿಲ್ಲ. ಐ ಡೋಂಟ್ ವಾಂಟ್ ಎನಿಥಿಂಗ್. ಲೀವ್ ಮಿ ಅಲೋನ್. ಲೀವ್ ಮಿ ಅಲೋನ್. ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಗಂಡನ್ ಪರ ವಹಿಸ್ಕೊಂಡು ಮಾತಾಡೋಕ ಅಲ್ಲ. ಅದು ಏನು ಹೇಳ್ಬೇಡಿ, ನಾನು ಯಾವ್ದನ್ನು ಕೇಳಕ್ ಇಷ್ಟಪಡೋದಿಲ್ಲ. ಆ ವಿಚಾರ ಅಲ್ಲ. ಯಾವ ವಿಚಾರನೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ಲೀಸ್ ಗೆಟ್ ಔಟ್. ಅಂಜಲಿ. ಅಂಜಲಿನ? ಅಂಜಲಿ ಬಗ್ಗೆ ನಿಮ್ಗೆ ಹೇಗೆ ಗೊತ್ತು? ಮಂಜಯ್ಯ ಫೋನ್ ಮಾಡಿದ್ದ. ಅವನು ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ಆಗೋಯ್ತಂತೆ. ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಅಳ್ತಿದಳಂತೆ. ಬೇಗ ನಿಮ್ಮನ್ನ ಬರಕ್ ಹೇಳ್ದ. ಶಂಕರ ದಿಢೀರಂತ ಆಗೋಯ್ತು ಕಣೋ, ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಮನೆಗೆ ಬೀಗ ಹಾಕಿದೆ. ಅದೇ ನನಗೂ ಅರ್ಥ ಆಗ್ತಿಲ್ಲ. ನಿನ್ನಿಂದ ಯಾರು ಕಾಣಿಸ್ತಾ ಇಲ್ಲ, ಎಲ್ಲೋದ್ರು ಅಂತಲೂ ಗೊತ್ತಾಗ್ತಿಲ್ಲ.
ಅಂಜು 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 ಓ ಮಲೆನಾಡಿನ ಮೈಸಿರಿಯೇ ಆರದಿ ಜಾರಿಸು ಭೂಗರಿಯೇ ನಿಂಬನು ನಂಬಿದೆ ಮಾತನು ನೀಡಿದೆ ಮೂಕರ ಸಾಕ್ಷಿಗೆ ಪ್ರೇಮವೇ ಮಣ್ಣಿಗೆ ಓ ಮಲೆನಾಡಿನ ಮೈಸಿರಿಯೇ ಆರದಿ ಜಾರಿಸು ಭೂಗರಿಯೇ ನಿಂಬನು ನಂಬಿದೆ ಮಾತನು ನೀಡಿದೆ ಮೂಕರ ಸಾಕ್ಷಿಗೆ ಪ್ರೇಮವೇ ಮಣ್ಣಿಗೆ ಓ ಮಲೆನಾಡಿನ ಮೈಸಿರಿಯೇ ಆರವಿ ಜಾರಿಸು ಹೂಗರೆ ಹೇಡಿಗಳು ಮಾಡೋ ಕೆಲಸ ನನ್ನಂತ ಗಂಡಸರಲ್ಲ ಅಂಜು ನಾನು ನಿಮ್ಮ ಅಪ್ಪನಿಗೆ ಸವಾಲ್ ಹಾಕಿ ನಿನ್ ಮದುವೆ ಆಗ್ತೀನಿ ನೀ ನನಗೆ ಎನ್ಕರೇಜ್ ಮಾಡ್ತೀಯ ತಾನೆ ಇದೇನು ಹೀಗೆ ಕೇಳ್ತೀರಿ ಹೌದು ಅಂಜು ಅಪ್ಪ ಅಮ್ಮನ ಸೆಂಟಿಮೆಂಟ್ಸ್ಗೆ ಎಷ್ಟೋ ಜನ ಹುಡುಗಿರು ಬದಲಾಗಿರೋ ಇನ್ಸಿಡೆಂಟ್ಗಳಿವೆ ಅದರಿಂದ ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕೇಳಿದೆ
ಹಾಗನ್ಬೇಡಿ, ನೀವಿಲ್ಲ ಅಂದ್ರೆ ನನಗ್ ಸಾವೇ ಗತಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಬಿಡ ನನ್ನ ಮಗಳ ಕೈನ. ನಿಮ್ ಮಗಳನ್ನ ನಾನು ಖಂಡಿತ ಕೈ ಬಿಡಲ್ಲ. ನಾನು ಊರಲ್ಲಿ ಇಲ್ಲದೆ ಇರುವಾಗ ಗುಟ್ಟಾಗಿ ಮದುವೆ ಮಾಡಬೇಕು ಅಂತ ಹೊಂಚೆ ಹಾಕ್ತಾ ಇದ್ದೀರಾ? ಅಲ್ಲ, ನಾನು ತಿಳಿದೇ ಕೇಳ್ತೀನಿ, ಪ್ರೀತಿ ಮಾಡೋ ತಪ್ಪ. ನಿಮಗಂತೂ ಅದ್ರ ಗಂಧ ಗೊತ್ತಿಲ್ಲ. ನಮ್ಮ ದಾರಿಗೆ ಯಾಕೆ ಮುಳ್ಳಾಗ್ತೀರಾ? ನಿನ್ ಪ್ರೀತಿಗಷ್ಟು ಬೆಂಕಿ ಹಾಕ. ಯಾವನ್ನ ನಿನ್ ಪ್ರೀತಿ ಮಾಡು ಅಂತ ಹೇಳಿದ್ದು? ಮಂಗಳವಾದ್ಯ ಊದಿಸಿ ಮುಗುರ್ತಾ ಇಟ್ಟು ನಿನ್ನ ಮನೆ ಕರೆದಿದ್ನ. ಇಡಲೆ ನಾನು ಹೆಚ್ಚಿಗೆ ಹೇಳಕ್ ಇಷ್ಟಪಡಲ್ಲ. ದಯವಿಟ್ಟು ನಿಮ್ಮ ಮಗಳಿಗೆ ಇನ್ನೊಂದು ಮದುವೆ ಮಾಡಬೇಡಿ. ಹೌದು, ನಮ್ಮಿಬ್ಬರಿಗೂ ಮದುವೆ ಆಗಿದೆ. ಪ್ರೇಮಿಗಳ ಮದುವೆಗೆ ತಾಳಿ ಬೇಕಾಗಿಲ್ಲ ಸಿನಪ್ಪನವ್ರೆ. ಎರಡು ಮನಸ್ಸು ಒಂದಾದಾಗ್ಲೇ ಮದುವೆ ಆಗೋಯ್ತು ಅಂತ. ಮುಚ್ಚೋ ಬಾಯಿ, ತತ್ವಗಳನ್ನೆಲ್ಲ ಮಾತಾಡ್ಬೇಡ. ನೋಡೋ, ನನ್ನ ಮಗಳು ಬೇರೆಯವ್ರ ಮನೆ ಸುತ್ತು, ಅವಳಿಗೆ ಮದುವೆ ಗೊತ್ತಾಗಿದೆ. ಮರ್ಯಾದೆಯಿಂದ ಹೇಳ್ತೀನಿ, ಅವಳು ತಂಟೆಗೆ ಬರಬೇಡ. ಏನ್ ಮಾಡ್ತೀರಿ? ಏನ್ರಿ ಮಾಡ್ತೀರಿ? ಅಂಜು ಯಾವತ್ತಿದ್ರು ನನ್ನ ಹೆಂಡತಿ. ನೀವೇನಾದ್ರೂ ಬುದ್ಧಿವಂತಿಕೆಯಿಂದ ಬೇರೆ ಪ್ರಯತ್ನ ಪಟ್ರಿ, ಉದ್ರೋ ಹೆಣ್ಣುಗಳ ತಲೆನ ನೀವೇಣಿಸ್ಬೇಕಾಗತ್ತೆ. ಯಾರನ್ನೂ ಹೆದರಿಸ್ತೀಯ? 17ನೇ ತಾರೀಕು ಸೋಮವಾರ ಅವಳು ಮದುವೆ, ಜ್ಞಾಪಕ ಇಟ್ಕೋ. ವೆರಿ ಗುಡ್, ಒಳ್ಳೆ ತಾರೀಕೆ ಮಾವ. ಅದೇ ತಾರೀಕಲ್ಲಿ ಅದೇ ಮುಹೂರ್ತದಲ್ಲಿ ಹಸೆ ಮನೆ ಮೇಲೆ ಕೂತ್ಕೊಂಡು ನಿಮ್ ಮಗಳಿಗೆ ನಾ ತಾಳಿ ಕಟ್ಟೆ ಕಟ್ತೀನಿ. ನೀವು ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡೇ ಮಾಡ್ತೀರಿ. ಇದಿಷ್ಟು ನಡೆದೆ ನಡೆಯುತ್ತೆ. ಅಪ್ಪನ್ ಹುಟ್ಟದವನ್ ಯಾವನಾರು ಇದನ್ನ ಬದಲಾಯಿಸಿ ನೋಡೋಣ. ಇವನೊಬ್ಬನೇ ಅಪ್ಪನ ಹುಟ್ಟದವನು, ನಿಕ್ಕವರೆಲ್ಲ ಹಿಂಡ್ರ ಹುಟ್ಟದವ್ರೇನೋ. ಇನ್ನೊಂದ್ ಸಲ ನನ್ನ ಮಗಳ ಜೊತೆಲಿ ನೋಡಿದ್ನೋ, ಮಾರಮ್ಮನ್ ಬಲಿ ಕೊಟ್ಬಿಡ್ತೇನೆ. ಅಂಜು, ನೀನ್ ಯಾರಿಗೂ ಹೆದರ್ಕೋಬೇಡ. ನಿಮ್ಮ ಅಪ್ಪ ಅದೇನ್ ಮಾಡ್ತಾನೋ ನಾನು ನೋಡೇ ಬಿಡ್ತೇನೆ. ನೀನ್ ನೆಟ್ಟಿಗಿದ್ದಿದ್ರೆ ಅವನ್ ಯಾಕೆ ಹೀಗ್ ಮಾಡ್ತಾ ಇದ್ದ? ಇವತ್ತು ನನ್ನ ಮುಂದೆನೆ ಮುತ್ತಿಟ್ಟವನು, ನಾಳೆ ಇನ್ನೊಂದು ಮಾಡಲ್ಲ ಅಂತ ಏನ್ ಖಾತ್ರಿ? ಬೀಗರಿಗೆ ವಿಷಯ ತಿಳಿಯಿತು ಅಂದ್ರೆ ಮದುವೆ ನಿಲ್ಲಿಸ್ಬಿಡ್ತಾರೆ. ಹಾಗಾಯ್ತು ಅಂದ್ರೆ ಬದುಕಿದ್ದು ಸತ್ತ ಹಾಗೆ. ಮರ್ಯಾದೆ ಕಳ್ಕೊಂಡು ಸಾಯೋದಕ್ಕಿಂತಲೂ ಈಗ ಸಾಯೋದೇ ವಾಸಿ. ಅಪ್ಪನ ಕೊಟ್ಟಿರೋ ಬೆಲೆ ಏನು? ನಾನ್ ಬದುಕಿದ್ರೆ ತಾನೇ ನಿನ್ ದಾರಿ ಮುಳ್ಳಾಗಿರೋದು. ನಾನ್ ಸತ್ತೋದ್ರೆ ನಿನ್ ಇಷ್ಟಕ್ಕೂ ಮರಿಬೋದಲ್ಲ. ದಯವಿಟ್ಟು ನನ್ ಮಾತು ಕೇಳಿಪ್ಪ. ಇಲ್ಲ ಇಲ್ಲ, ತಾನೇ ಯಾರ ಮಾತು ಕೇಳಲ್ಲ. ನಿಮ್ ಕೈ ಮುಗಿತೀನಪ್ಪ, ಬೇಡಿಪ್ಪ. ಬೆಲೆ ಇಳ್ದಿದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಸಾಯ್ಬಾರ್ದು, ಬದುಕಿರ್ಬೇಕಪ್ಪ. ಏನಂದ್ರೆ ನಾನ್ ಸಾಯ್ಬಾರ್ದ? ಹೌದಪ್ಪ, ನಾನು ಬದುಕಿರ್ಬೇಕ. ಹಾಗಾದ್ರೆ ನೀನ್ ಅವನ್ ಮರಿಬೇಕು, ಅವನ ಜೊತೆ ಸೇರ್ಕೊಡ್ದು. ಇಲ್ಲ, ಅದು ನಿನ್ನಿಂದ ಸಾಧ್ಯ ಇಲ್ಲ. ನೀನು ನನ್ನ ಕಳ್ಕೊಳ್ಳೋದಕ್ ಸಿದ್ಧ ಇದೀಯ ಹೊರತು ಅವನನ್ನ ಕಳ್ಕೊಳ್ಳೋದಕ್ ಸಿದ್ಧ ಇಲ್ಲ. ಹಾಗಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಸೇರೋದಿಲ್ಲ. ಹಾಗಂತ ಭಾಷೆ ಕೊಡು. ಹಾ,
ಕಾಫಿ ಕುಡಿದೆ ಹೊಂಟೋಗ್ತಾ ಇದ್ರಲ್ಲ. ಆಗ್ಲೇ ಕುಡಿದ್ನಲ್ಲ ಮಂಜಯ್ಯ, ತಿಂಡಿ ತಿಂದ್ಮೇಲೆ ಸ್ವಲ್ಪ ಕುಡಿಬೇಕು. ಸರಿ ಕೊಡು, ಕಾಫಿ ಜಾಸ್ತಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕುಡೀರಿ. ಅಂಜಲಿಯವ್ರನ್ನ ನೀವು ನೋಡಿದ್ರ? ನೋಡಿದ್ದು ಆಯ್ತು, ಮಾತುಕತೆನೂ ಆಯ್ತು. ಎಂತ ಮಾತುಕತೆ? ಮದುವೆ ಮಾತುಕತೆ. ಮಂಜಯ್ಯ, 17ನೇ ತಾರೀಕು ನನ್ನ ಮದುವೆ. ಹಂಗಾದ್ರೆ ಯಜಮಾನಿಗೆ ಹೇಳ್ಬಿಡ್ಲ? ಮುಚ್ಕೊಂಡಿರ್ತೀಯ? ಆಮೇಲೆ ಅವಯ್ಯ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಾನೇ ಮದುವೆ ಮಾಡ್ಕೋತೀನಿ, ನಿನಗೆ ಬೇರೆ ಯಾವ್ದಾದ್ರು ನೋಡ್ತೀನಿ ಅಂದ್ಬಿಡ್ತಾನೆ. ಮಂಜಯ್ಯ, ನಾನು ನನ್ನ ಹೆಂಡತಿ ಈ ಮನೇಲಿ ಯಾವ ತರಲೆ ತಾಪತ್ರೆಯನ್ನು ಇಲ್ಲದೆ ನೆಮ್ಮದಿಯಾಗಿ ವಾಸ ಮಾಡಬೇಕು. ಅವಳ ಮೈ ಮನಸ್ಸು ನೋವಾಗದೆ ಇರೋ ಹಾಗೆ ನೋಡ್ಕೋಬೇಕು. ಹಾ, ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ನಾನು ರಾತ್ರಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೆ. ಅವಯ್ಯ, ಓಹೋ, ಅಳಿಯಂದ್ರು. ನಮಸ್ಕಾರ ಮಾವಯ್ಯ. ನಮಸ್ಕಾರ, ಬನ್ನಿ. ಪರವಾಗಿಲ್ಲ, ಬನ್ನಿ, ಪರವಾಗಿಲ್ಲ, ಬನ್ನಿ, ಕೂತ್ಕೊಳ್ಳಿ. ಬೇಡಿ ಮಾವಯ್ಯ, ಪರವಾಗಿಲ್ಲ. ಕೂತ್ಕೊಳ್ಳಿ ಅಂದ್ರೆ ಏನ್ ಅಳಿ ಅಂದ್ರೆ? ತುಂಬಾ ದೂರ ಬಂದ್ಬಿಟ್ರೆ? ಏನಿಲ್ಲ ಮಾವಯ್ಯ, ಇನ್ವಿಟೇಷನ್ ಡಿಸೈನ್ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ತುಂಬಾ ಚೆನ್ನಾಗಿದೆ, ಇದನ್ನೇ ಮಾಡಿಸೋದಕ್ಕೆ ಹೇಳಿ. ಸರಿ ಮಾವಯ್ಯ. ಮಾವಯ್ಯ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇದನ್ನ ಅಂಜಲಿ ಕೊಡಬಹುದಾ? ಏನಿದು ರೇಷ್ಮೆ ಸೀರೆ ಮಾವಯ್ಯ, ಧರ್ಮಾವರಂದು. ಅಪ್ಪಾಜಿ ಕೊಯಮತ್ತೂರ್ಗೆ ಹೋದಾಗ ಅಂಜಲಿಗೋಸ್ಕರ ನಾನೇ ತರಿಸ್ದೆ. ಹೌದಾ? ಧಾರಾಳವಾಗಿ ಕೊಡಿ. ನೀವು ಮದುವೆ ಆಗೋ ಹುಡುಗಿಗೆ ನೀವು ಕೊಡೋದಕ್ಕೆ ನನ್ನ ಅಪ್ಪಣೆನೆ. ಅಂಜು, ಅಳಿಯಂದ್ರೆ ಬಂದಿದ್ದಾರೆ, ಬಾಮ್ಮ ಬಂದಿಯಾ? ಅಂಜು, ಅಳಿಯಂದ್ರು ನಿನಗೆ ಅಂತ ಸೀರೆ ತಂದಿದ್ದಾರೆ, ತಗೋ. ಮಾವಯ್ಯ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಅಂಜಲಿನ ಹೊರಗಡೆ ಕರ್ಕೊಂಡು ಹೋಗ್ಬರಲ್ಲ? ಬೇಡಿ ಅಳಿ ಅಂದ್ರೆ, ನಮ್ಮ ಸಂಪ್ರದಾಯದಲ್ಲಿ ಮದುವೆಗೆ ಮುಂಚೆ ಹಾಗೆಲ್ಲ ಕಳಿಸಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸರಿ ಮಾವಯ್ಯ, ನಾನು ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ. ಅಯ್ಯಯ್ಯೋ, ಕಾಫಿ ಕುಡ್ಕೊಂಡು ಹೋಗಿ. ಅಯ್ಯೋ, ಪರವಾಗಿಲ್ಲ ಮಾವಯ್ಯ, ನಾನು ಅರ್ಜೆಂಟಾಗಿ ಎಷ್ಟು ಕಡೆ ಹೋಗ್ಬೇಕು, ಮತ್ತೆ ಬರ್ತೀನಿ. ಬರ್ಲ ಮಾವಯ್ಯ. ಇಲ್ಲಿಗೆ ಯಾಕೋ ಬಂದೆ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನ್ ಬಂದಿರೋದು ನಮ್ಮ ಮಾವನ ಮನೆಗೆ. ಅಂಜಲಿನ ಮದುವೆ ಆಗೋ ಗಂಡು ನಾನು. ಓ, ಐ ಸಿ. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಲ್ಲ. ವಾಟ್? ಮದುವೆ ಆಗೋಕ್ ಮುಂಚೆ ಇದನ್ನೆಲ್ಲ ತಿಳ್ಕೋಬೇಕು. ಮರಿ ಮಿಸ್ಟೇಕ್, ಮಿಸ್ಟೇಕ್ ಮಾವಯ್ಯ. ವಾಟ್ ಇಸ್ ದಿಸ್? ಅವನಿಗೆಲ್ಲ ತಲೆ ಕೆಟ್ಟಿದೆ. ಅಳಿಯಂದ್ರೆ ಕರದ್ರ? ಏ, ನಿನ್ನೆಲ್ಲ ಸುಮ್ಮನೆ. ನನ್ನ ಮಗಳು ಬೀದಿಲಿ ಓಡಾಡೋ ಹಾಗಿಲ್ಲ, ಹಿಂದಿನ ಬರ್ತಾನಂತ ಈ ರಾಸ್ಕಲ್. ಏನ್ ಸೀನಪ್ಪನವ್ರೆ, ಹೀರೋನ ವಿಲನ್ ಮಾಡ್ತಿದ್ದೀರಾ? ಮುಚ್ಚೋ ಬಾಯಿ. ಬೀದಿಲಿ ಬೆನ್ ಹಿಂದೆ ಬಿದ್ದಿ ಸಾಲ್ದು ಅಂತ ಮನೆಗೆ ಬಂದು ಮಾನ ಕಳೀತಿದ್ಯ? ಅಷ್ಟೊಂದು ಬೇಜಾರಾಗೋದಿದ್ರೆ ಬನ್ನಿ, ಬೀದಿಗೆ ಹೋಗೋಣ. ನೋಡಿ ಸೀನಪ್ಪನವ್ರೆ, ನಿನ್ನೆನೆ ನಾನು ನಿಮ್ಗೆ ಹೇಳಿದ್ದೀನಿ, ಅಂಜು ನನ್ನ ಬೇರೆ ಮಾಡಕ್ ಯಾರಿಂದಾನು ಸಾಧ್ಯ ಇಲ್ಲ ಅಂತ. ಬೆಳಗಾಗ್ತಿದ್ದಂಗೆ ಬಣ್ಣ ಬದಲಾಯಿಸ್ತಾ ಇದ್ದೀರಾ? ಮತ್ತೆ ನಾ ಹೇಳ್ತಾ ಇದ್ದೀನಿ, ನಾನು ಅವಳು ತುಂಬಾ ಪ್ರೀತಿಸ್ತಾ ಇದ್ದೀವಿ. ನಮ್ಮಿಬ್ಬರು ಪ್ರೀತಿ ಯಾರಾದ್ರೂ ಅಡ್ಡುಗೋಡೆ ಆದ್ರೆ ಒಬ್ಬೊಬ್ಬರನ್ನು ಜೀವ ಸಹಿತ ಉಳಿಸಲ್ಲ. ಏನು, ನೀನು ಅವಳನ್ನು ಲವ್ ಮಾಡ್ತಾ ಇದ್ದೀಯ? ಹೌದು. ನೀನು ಹೇಳಿದ್ದೆ ನಿಜವಾಗಿದ್ರೆ ಅದನ್ನು ಅವಳ ಬಾಯಿಂದಲೇ ಹೇಳಿಸು. ನಿಮ್ಮಪ್ಪ ಹೇಳಿದ್ ಕೇಳಿಸ್ತು ತಾನೆ? ನನ್ನ ಪ್ರೀತಿನ ನಿಮ್ಮಪ್ಪ ಪರೀಕ್ಷೆ ಮಾಡ್ತಿದ್ದಾರೆ. ಸೂರ್ಯನ ಕಿರಣಿಗೆ ಕೆಂಪಾಗಿ, ಚಂದ್ರನ ಬೆಳಕಿಗೆ ತಂಪಾಗಿ ನಮ್ಮ ಪ್ರೀತಿಗೆ ಎಂಥ ಬಣ್ಣ ಬಂದಿದೆ ಅಂತ ನಿಮ್ಮಪ್ಪನ ನೀನೇ ಸ್ವಲ್ಪ ಬಿಡಿಸಿ ಹೇಳು. ಅರೆ, ಯಾಕೆ ಆ ಕಡೆ ತಿರ್ಕೊಂಡ್ಬಿಟ್ಟೆ ಹೇಳು ಅಂಜು. ಇವ್ರು ಯಾರಿಗೂ ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ಹೇಳು. ಅಂಜು, ಯಾಕೆ ಸುಮ್ಮನಿದೆಯಾ? ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನ ನೋಡೇ ಇಲ್ಲ.
ಎಂತ ಮಾತಾಡ್ತಿದ್ಯಾ ಅಂಜು? ನಿಮ್ ತಂದೆ ಹೆದರ್ಕೊಂಡ್ ನೀನು? ನಾನು ಯಾರು ಯಾಕೆ ಹೆದರ್ಕೋಬೇಕು? ನಿಮ್ಮನ್ನ ಇದುವರೆಗೂ ನಾನು ನೋಡೇ ಇಲ್ಲ, ಇವತ್ತೇ ನೋಡ್ತಿರೋದು. ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಅಂಜು, ಗೊತ್ತಿಲ್ಲ ಅಂದ್ಮೇಲೆ ಮತ್ತಾಗ ಫೋರ್ಸ್ ಮಾಡ್ತಾ ಇದೀಯಾ? ಮೈ ಮುಟ್ಟಿದ್ರೆ ತಿಥಿ ಮಾಡ್ಬಿಡ್ತೀನಿ ನನ್ ಮಗನೇ. ಅಂಜು, ಅಪ್ಪ ಅಮ್ಮನಿಗೆ ಹೆದರ್ಕೊಳ್ಳೋರು ಪ್ರೀತಿಸಬಾರ್ದು. ಅವತ್ತೇನೋ ದೊಡ್ಡದಾಗಿ ಬಿಗಿತಾ ಇದ್ದೆ, ನಾನ್ಯಾಕೆ ನಮ್ಮ ಅಪ್ಪನಿಗೆ ಹೆದರ್ಕೊಳ್ಳಿ? ನಾನು ಇವ್ರನ್ನೇ ಮದ್ವೆ ಆಗೋದು ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತೀನಿ ಅಂದ್ಯಲ್ಲ, ಇದೇನಾ? ನನ್ನ ಬಿಗಿಯಾಗಿ ತಬ್ಕೊಂಡು ಜೀವನ ಪೂರ್ತಿ ಹೀಗೆ ಇರಬೇಕು ಅಂತ ಹೇಳಿದ್ ನೀನು? ಈಗ ನನ್ನೇ ಯಾರು ಅಂತ ಕೇಳ್ತೀಯ? ಇದು ಸರಿನಾ? ಅಂಜು, ಅನ್ಯಾಯವಾಗಿ ನಮ್ಮ ಪ್ರೀತಿಗೆ ಸಮಾಧಿ ಕಟ್ಟಬೇಡ. ಈಗಲೂ ಕಾಲ ಮಿಂಚಿಲ್ಲ, ಧೈರ್ಯವಾಗಿ ಹೇಳು. ಅಂಜು, 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 ಇದೇ ನಿನ್ನ ಉತ್ತರನಾ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ಮರ್ತು ಹೋಗಿದ್ಯಾ ಅಂಜು? ಓಕೆ ಓಕೆ, ಇನ್ನು ನಾನು ನಿನ್ನ ಒತ್ತಾಯ ಮಾಡಲ್ಲ. ನಾನು ಯಾರು ಅಂತ ಜ್ಞಾಪಿಸ್ಕೊಂಡು ಮುಚ್ಚಿರೋ ಬಾಗಿಲು ತಕ್ಕೊಂಡು ನೀನೇ ಬರೋವರೆಗೂ ನಾನು ನಿನ್ನ ತಂಟೆಗೆ ಬರಲ್ಲ. ಅಂಜು, ನಾನು ನಿನ್ನ ತಂಟೆಗೆ ಬರಲ್ಲ. ದಣಿ, ದಣಿ, ಏನಾಯ್ತು ನಿಮ್ಗೆ? ಯಾಕಿಂದ ಆಡ್ತಿದ್ದೀರಾ? ದಣಿ, ದಣಿ, ಏನಿದೆಲ್ಲ? ಏನು ಅಲ್ಲ ದಣಿ, ಹೇಗೆ ಆಡ್ತಾ ಇದ್ದೀನಿ? ಇದು ನನ್ನ ಮನೆ, ನಾನು ಈ ಮನೆ ಯಜಮಾನ. ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ, ಅದನ್ನು ಕೇಳಕ್ ನೀನ್ ಯಾರು? ನೀನ್ ಯಾರು? ನೀನೇ ನನ್ಗೆ ಯಜಮಾನನಾ? ನೀನು ಈ ಮನೆ ಕೆಲಸದವನು, ನನಗೆ ಯಜಮಾನಿಕೆ ಮಾಡ್ತೀಯಾ? ಐ ಎಮ್ ಎ ಫ್ರೀ ಬರ್ಡ್, ಐ ಎಮ್ ಎ ಫ್ರೀ ಬರ್ಡ್. ನನಗೆ ಹೇಳೋರು ಕೇಳೋರು ಯಾರು ಇಲ್ಲ, ನನಗೆ ಬೇಕಾದ್ ಮಾಡ್ತೀನಿ. ಏ ಮಂಜಯ್ಯ, ಬೆಳಿಗ್ಗೆ ನಾನೇನಂದೆ, ನಾನೇನಂದೆ, ನನ್ನ ಹೆಂಡತಿ ತುಂಬು ಗರ್ಭಿಣಿ, ಅವಳನ್ನ ಇದೇ ಕನ್ನಡಿ ಮುಂದೆ ಕೂರಿಸಿ ಅವಳು ತಲೆ ಬಾಚಿ ಮಲ್ಲಿಗೆ ಹೂ ಮುಡಿಸ್ತೀನಿ ಅಂದೆ. ನೋ ನೋ ನೋ, ಅಯ್ಯೋ, ಯಾಕದ್ ನೋಡ್ದಾಕಿದ್ರಿ? ಏನಾಯ್ತು ನಿಮ್ಗೆ? ಮಂಜಯ್ಯ, ಅವಳು ನನ್ನ ಯಾರು ಅಂತ ಕೇಳ್ಬಿಟ್ಲು ಮಂಜಯ್ಯ. ನೀನ್ ಯಾರೋ ಗೊತ್ತಿಲ್ಲ ಅಂದ್ಬಿಟ್ಲು ಮಂಜಯ್ಯ. ನಾನ್ ಮೋಸ ಹೋಗ್ಬಿಟ್ಟೆ ಮಂಜಯ್ಯ, ನಾನ್ ಮೋಸ ಹೋಗ್ಬಿಟ್ಟೆ ಮಂಜಯ್ಯ. ಅವಳು ನನ್ನ ಯಾವ ಮಾಡಿಸ್ಬಿಟ್ಲು ಮಂಜಯ್ಯ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ. ಪ್ರೇಮ, ಏನೋ ಇದೆಲ್ಲ, ನನ್ ಕಿವಿಗೆ ಬಿದ್ದಿದ್ದೆಲ್ಲ ನಿಜವೇನೋ? ಎಸ್ಟೇಟ್ ಹೋಗಿದ್ದೆ, 3 ದಿವಸದಿಂದ ಅನ್ನ ನೀರು ಇಲ್ಲದೆ ಇದೆಯಾ ಅಂತ ಮಂಜಯ್ಯ ಹೇಳ್ದ. ಯಾರ್ದೋ ಮೇಲಿರೋ ಕೋಪ ನಾ ಊಟದ ಮೇಲೆ ತೋರಿಸಿದ್ರೆ ನಿನ್ ಆರೋಗ್ಯ ಏನಾಗ್ಬೇಕು ಹೇಳು? ಅಂಜು ವಿಷಯದಲ್ಲಿ ನೀನು ಬೇಡ ಶಂಕರ, ಅವಳ ಹೆಸರನ್ನು ಮಾತ್ರ ನನ್ನ ಹತ್ರ ಹೇಳ್ಬೇಡ. ನಾನು ಅವಳನ್ನು ಮರಿಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಅವಳ ನೆನಪು ನನ್ನ ಕಿತ್ತು ತಿಂತಾ ಇದೆ. ಹಾಗಂತ ಅಂಜುನ ಹಾಗೆ ಅಪಾರ್ಥ ಮಾಡ್ಕೊಂಡು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಪ್ರೇಮ. ಅವಳನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅವಳ ಸ್ವಭಾವ ಎಂಥದ್ದು ಅಂತ ನನಗೆ ಗೊತ್ತು. ನೀನು ಅಷ್ಟೊಂದು ಪ್ರೀತಿಸ್ತಾ ಇದ್ದಳು, ದಿಢೀರಂತ ಹಾಗೆ ಮಾತಾಡಿರ್ಬೇಕಾದ್ರೆ ಸಮಥಿಂಗ್ ಏನೋ ಇರಬೇಕು. ಅವಳೇನೇ ಅಂದಿರಲಿ, ಸಪ್ರೇಟಾಗಿ ಒಂದ್ಸಲ ನೀವು ಅವಳನ್ನ ಮೀಟ್ ಮಾಡು, ವಿಷಯ ಏನು ಅಂತ ಗೊತ್ತಾಗುತ್ತೆ. ನೀನೇನು ನಿನ್ನ ಮನಸ್ಸಿನ ನೋವನ್ನ ನನ್ನ ಮುಂದೆ ಹೇಳ್ಕೊಂಡೆ, ಪಾಪ ಅವಳು ಯಾರ ಮುಂದೆ ಹೇಳ್ಕೊತಾಳೆ ಹೇಳು? ಯಾರ ಮುಂದೇನು ಹೇಳ್ಕೊಳ್ಳೋಕಾಗ್ದೆ ನಾನೇ ನುಂಗ್ತಾ ಇರೋ ನೋವನ್ನ ನಿನ್ ಮುಂದಿಡ್ತಾ ಇದ್ದೀನಿ. ನಾನು ನನ್ನ ಪ್ರೇಮನ ತುಂಬಾ ನೋಯಿಸ್ಬಿಟ್ಟೆ, ಅದನ್ನ ತಡ್ಕೊಳ್ಳೋ ಶಕ್ತಿ ಅವ್ರಿಗೆ ಕೊಡಪ್ಪ. ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ಅವರಿಂದ ದೂರ ಆದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ. ಅವರನ್ನ ನೋಡದೆ ನಾನು ಕಳಿತಿರೋ ಒಂದೊತ್ತು ನಿಮಿಷದ ತುಂಬಾ ಕ್ರೂರವಾಗಿದೆ. ಆದ್ರೆ ನಾನೇನ್ ಮಾಡ್ಲಿ, ನಮ್ಮ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ. ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಪ್ರೇಮಿಗೆ ಯಾವ ಅನಾಹುತನೂ ಆಗದೆ ಇರೋ ಹಾಗೆ ನೋಡ್ಕೋ ತಂದೆ. ಹೀಗ್ ಮಾಡ್ದೆ ಹೇಳು ಅಂಜು, ಇಲ್ದೆ ಇರೋ ಆಸೆನೆಲ್ಲ ನನ್ನ ಬಾಳಲ್ಲಿ ತುಂಬಿದ್ ನೀನು ದಿಢೀರ್ ಅಂತ ನಮ್ ಯಾಕೆ ದೂರ ಮಾಡ್ದೆ ಹೇಳು ಅಂಜು? ಅಂಜು, ನೀನ್ ಹೇಳಿದ್ ಸುಳ್ಳು ತಾನೆ? ನನ್ನ ಅಂಜು ನನ್ಗೆ ಯಾವತ್ತು ಮೋಸ ಮಾಡಲ್ಲ ತಾನೆ? ಅಂಜು, ಅಂಜು, ನಾನು ಯಾರು ಗೊತ್ತಿಲ್ಲ ಅಂತ ನಾಲ್ಗೆ ಹೇಳ್ಬೋದು, ಆದ್ರೆ ಕಣ್ಣು ಹೇಳುತ್ತಾ, ಮನಸ್ಸು ಹೇಳುತ್ತಾ? ಅಂಜು,
ಮೋಸ ಮಾಡ್ತಾ ಇಲ್ಲ, ನಿನಗೆ ನೀನೇ ಮೋಸ ಮಾಡ್ಕೋತಾ ಇದೀಯ. ಬೆಟ್ಟದಷ್ಟು ಆಸೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀನು ಕೊರಕೊಂಡು ನನ್ನನ್ನು ಯಾಕೆ ಕೊಲ್ತಾ ಇದೀಯ ಹೇಳು ಅಂಜು, ಹೇಳು. ಕಮ್ ಆನ್, ಓಪನ್ ಯುವರ್ ಮೌತ್. ಆತ್ರಕ್ಕೆ ಹಾಗೆ ನಿನ್ ಕೊಂದ ಹಾಕ್ಬಿಡೋಣ ಅನ್ಸುತ್ತೆ. ಹೊರಟಾದ ನನ್ ಮನ್ಸು ಗೆದ್ದಿದ್ದೆ ಒಂದ್ ದೊಡ್ಡ ವಿಷಯ. ಈಗೇನು ಗೊತ್ತಿಲ್ಲ, ನಾಟಕ ಆಡ್ತಾ ಇದೀಯಾ? ನಿಜ ಏನು ಅಂತ ನಿನ್ ಬಾಯ್ ಬಿಡದೆ ಹೋದ್ರೆ ಇವತ್ ನಿನ್ನ ಜೀವ ಸಹಿತ ಹೋಗೋಕ್ ಬಿಡಲ್ಲ. ನಿನ್ನ ಮನಸಾರೆ ಪ್ರೀತಿ ತಪ್ಪಿಗೆ ಟಿಫನ್ ಮಾಡಿದ್ರ? ಊಟ ಮಾಡಿ ಮೂರ್ ದಿವಸ ಆಯ್ತು. ಐಸಿ, ಏನಾಯ್ತು ಸ್ವಾಮಿ? ಹೊಟ್ಟೆನೇನು ಆಹಾರ ಇಲ್ಲ, ತಲೆಯಿಂದ ಸಿಕ್ಕಾಪಟ್ಟೆ ಬ್ಲಡ್ ಹೋಗಿದೆ, ಪೊಲೀಸನ್ ಸ್ವಲ್ಪ ಸೀರಿಯಸ್ ಆಗಿದೆ. ಇವ್ರ ತಂದೆ ತಾಯಿ ಯಾರು ಇಲ್ವಾ? ಬೆಂಗಳೂರಲ್ಲಿದ್ದಾರೆ. ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ, ಇಂಥ ಸಮಯದಲ್ಲಿ ಜೊತೆಲಿದ್ರೆ ಒಳ್ಳೇದು. ಅಂದ್ರೆ ನಮ್ ಚಿಕ್ಕದಣ್ಣರು? ಆಸ್ ಎ ಡಾಕ್ಟರ್ ನನ್ ಡ್ಯೂಟಿ ನಾನು ಮಾಡಿದ್ದೀನಿ, ಇನ್ ಮಿಕ್ಕಿದ್ದೆಲ್ಲ ದೈವೇಚ್ಛೆ. ನಾನು ಮಂಜಯ್ಯ ಮಾತಾಡ್ತಿರೋದು. ಏನ್ ಮಂಜಯ್ಯ? ಚಿಕ್ಕದಣ್ಣರಿಗೆ ಸಿಕ್ಕಾಪಟ್ಟೆ ಏಟ್ ಬಿದ್ಬಿಟ್ಟು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರಿಗಿನ್ನು ಪ್ರಜ್ಞೆನೆ ಬಂದಿಲ್ಲ ಕಣಿ, ನನ್ ಕೈ ಕಾಲ ಓಡ್ತಾ ಇಲ್ಲ. ನೀವ್ ಅರ್ಜೆಂಟ್ ಆಗಿ ಹೊರಟು ಬನ್ನಿ. ಪ್ರೇಮ್ಗೆ ಸಿಕ್ಕಾಪಟ್ಟೆ ಏಟ್ ಬಿದ್ದು ಆಸ್ಪತ್ರೆಯಲ್ಲಿ ಇದ್ದಾನಂತೆ. ಅವನ್ ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ, ಮತ್ತ್ಯಾಕೆ ಅಲ್ಲಿಗೆ ಹೋದ ಒಂದು ಗೊತ್ತಾಗ್ತಾ ಇಲ್ವೇ? ನಾನೇ ಕಳ್ಸ್ಕೊಟ್ಟೆ. ಯಾಕೆ? ಅವ್ರನ್ ಹುಡುಗಿನ್ ಪ್ರೀತಿಸ್ತಿದ್ರಂತೆ. ಆ ಹುಡುಗಿಗೆ ಬೇರೆ ಹುಡುಗನ್ ಜೊತೆ ನಿಶ್ಚಿತಾರ್ಥ ಆಗೋಯ್ತಂತೆ. ಅದಕ್ಕೆ ಏನು ಅಂತ ತಿಳ್ಕೊಂಡಿದ್ದೆ ನೀನು? ನಾನು ಈ ಮನೆ ಯಜಮಾನ, ನನಗೆ ಗೊತ್ತಿಲ್ಲದ ಹಾಗೆ ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆಯಾ? ಈ ವಿಷಯ ನನ್ನ ಮೊದ್ಲು ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ ಸುನೀತಾ? ಮೊದ್ಲೇ ಅಪ್ಪ ಮಗನು ಹಾವು ಮುಂಗ್ಸಿ ತರ ಆಡ್ತಿದ್ದೀರ ಅಂತದ್ರಲ್ಲಿ ಈ ವಿಷಯ ಹೇಳಿ ಮತ್ತೆ ಈ ಮನೇಲಿ ರಾಧಾ ಅಂತ ಎಬ್ಸೋಕೆ ನನ್ ಮನ್ಸು ಒಪ್ಲಿಲ್ಲ ರೀ. ನೀವಿಬ್ರು ಈ ಮನೇಲಿ ನಗ್ನಾಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ರೀ. ಸುನೀತಾ, ಐ ಆಮ್ ಸಾರಿ, ಐ ಆಮ್ ಸಾರಿ. ಆವೇಶದಲ್ಲಿ ನಿನ್ನ ಹೊಡೆದು ಬಿಟ್ಟೆ, ಐ ಆಮ್ ಸಾರಿ. ಆ ಹುಡುಗ ಯಾಕೆ ನಿಮ್ ಮಗಳು ಹಿಂದೆನೆ ಸುತ್ತಿದ್ನಂತೆ? ಅವನ್ ತಲೆ ಕೆಟ್ಟಿರೋದ್ರಿಂದ. ಬೆಕ್ಕು ರುಚಿ ನೋಡದೆ ಇದ್ರೆ ಪಚ್ಚಲ ಮನೆ ಗೋಡೆ ದಾಟ್ಕೊಂಡು ಒಳಗಡೆ ಬರಲ್ಲ ಸೀನಪ್ಪನವ್ರೆ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ, ಅದೇನು ಅಂತ ಧೈರ್ಯವಾಗಿ ಹೇಳಿ. ಅಯ್ಯಯ್ಯೋ ರಾವ್ಜಿ, ನನ್ನ ಮಗಳಿಗೆ ಆಕಾಶದ ಬಣ್ಣ ಯಾವುದು ಅಂತಲೂ ಗೊತ್ತಿಲ್ಲ, ಎಲ್ಲ ಹುಡುಗಂದ ಕಿತಾಪತಿ. ನಾನು ಅವನಿಗೆ ಹೇಳಿದೆ ನನ್ನ ಮಗಳು ರಾವ್ಜಿ ಸೊಸಿಯಾಗುವಳು, ಎಲ್ಲ ಮಾತುಕತೆ ಆಗೋಗಿದೆ ಅಂತ. ಅದಕ್ಕವನು
ಅದು ಹೇಗಾಗುತ್ತೆ ನೋಡ್ತೀನಿ, ನಾನೇ ಅವಳನ್ನು ಮದುವೆ ಆಗೋದು ಅಂತ ಒಂದೇ ಕಿರುಕುಳ ಕೊಡ್ತಾ ಇದ್ದಾನೆ. ಕಿರುಕುಳ ಕೊಡುವನಿಗೆ ಕಿರಾತಕ ಈ ಜಗಪತಿ ರಾವ್. ಈ ಮದುವೆನ ಯಾರಿಂದ ತಡೆಯಕ್ಕೆ ಸಾಧ್ಯ ಇಲ್ಲ. ಸೀನಪ್ಪನವರೇ, ನೀವು ಹೋಗಿ ಮದುವೆ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಸೀನಪ್ಪನವರೇ, ನಿಮ್ ಮಗಳು ನಮ್ಮನೆ ಹೊಸಲು ತುಳಿಯೋದಕ್ಕಿಂತ ಮೊದಲು ನಿಮ್ಮನೆ ಹೊಸಲು ದಾಟದೇ ಇದ್ರೆ ಉತ್ತಮ. ತಪ್ಪು ತಿಳ್ಕೋಬೇಡಿ, ನನಗೆ ನಿಮ್ ಮಗಳ ಮೇಲೆ ನಂಬಿಕೆ ಇದೆ, ಆದ್ರೆ ಅವಳು ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ನನ್ನ ಮಗನ್ನ ಈ ಸ್ಥಿತಿಗೆ ತಂದವರು ಯಾರು? ಅವರೇ ದಣಿ, ಆ ಜಗಪತಿ ರಾವ್. ಜಗಪತಿ ರಾವ್? ಚಂಡಾಲ ಬಡ್ಡಿ ಮಗನೇ, ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತೇನೋ ನಿನಗೆ? ಅವನ್ ನಿನ್ನ ಮಗ ಅಂತ ಒಂದು ತಿಂಗಳ ಹಿಂದೆನೆ ಗೊತ್ತಾಗಿದ್ದಿದ್ರೆ ಆವತ್ತೇ ಅವನ್ ಸಮಾಧಿ ಮಾಡಿಬಿಡ್ತಿದ್ದೆ. ಸಮಾಧಿ ಮಾಡಿಬಿಟ್ಟು ನೀನ್ ನೆಮ್ಮದಿಯಾಗಿರ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಜೈಲಿಗೆ ಹೋದ್ರು ಚಿಂತೆ ಇಲ್ಲ ಅಂತ ನಿನ್ನನ್ನು ಈ ಮನೆಯಲ್ಲ ಸುಟ್ಟು ಬೂದಿ ಮಾಡಿದೆ. ಕಂಡಿದ್ದೀನಿ ಸುಮ್ನಿರಯ್ಯ, ಆಸ್ತಿ ಆಸೆಗೋಸ್ಕರ ನನ್ನ ತಂಗಿನ ಕೊಂದು ಹಾಕಿ ಅದನ್ನ ಆಕ್ಸಿಡೆಂಟ್ ಅಂತ ಯಾವತ್ತು ಪ್ರೂವ್ ಮಾಡಿದ್ಯೋ ಆವತ್ತೇ ಆ ಕೆಲಸ ನಾನು ಮಾಡ್ತಾ ಇದ್ದೆ. ಆದ್ರೆ ಆಕೆ ಗಂಡ ಅನ್ನೋ ಒಂದೇ ಒಂದು ತಪ್ಪಿಗೋಸ್ಕರ ಉಳ್ಕೊಂಡಿದ್ಯಾ? ಆದ್ರೆ ಇವತ್ತು ನಿನ್ನ ಸಹಾಯಕ್ಕೆ ಯಾರು ಬರೋದಿಲ್ಲ. ಏನೋ ಮಾಡ್ತೀಯ ನೀನು, ತಾಕತ್ತಿದ್ರೆ ನನ್ನ ಜೊತೆಲಿ ಗುದ್ದಾಡು, ಅದು ಬಿಟ್ಟು ನನ್ನ ಮಗನ ಮೇಲೆ ಸೆಡ್ ತಿಳ್ಸ್ಕೋತೀಯ. ನಿನ್ ಮಗ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಸನ್ಮಾನ ಮಾಡ್ಬೇಕಾಗಿತ್ತ? ಏನೋ ಮಾಡಬಾರ್ದು ಮಾಡ್ದ. ನನ್ನ ಮಗನ ಜೊತೆ ಮದ್ವೆ ಫಿಕ್ಸ್ ಆಗಿರೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಾಯ್ತು, ಎಲ್ರಿಗೂ ಅವಳೇ ಈ ಮನೆ ಸೊಸೆ ಅಂತಾನೂ ಗೊತ್ತಾಯ್ತು. ಈಗ ಇವನು ಅವಳ ಹಿಂದೆ ಸುತ್ತ ಇದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು? ತಂದೆ ಅಂತೆ ಮಗ, ನೀನ್ ನೆಟ್ಟಗಿದ್ರೆ ತಾನೇ ಅವನ್ ನೆಟ್ಟಗಿರೋದು. ನಿನ್ನಂತ ಬೀದಿ ನಾಯಿ ಕಚ್ಚಕ್ ಬರುತ್ತಂತಲೇ ಮನೆಯಲ್ಲಿರೋ ಜಾತಿ ನಾಯಿಗೆ ಮೂಳೆ ಹಾಕಿ ಸಾಕೊಂಡಿದ್ದೀನಿ. ನಾನದನ್ನು ಕರೆಯೋಕ್ ಮುಂಚೆ ನೀನ್ ಇಲ್ಲಿಂದ ಹೊರಟೋಗು. ಹೋಗ್ತೀನಿ, ಆದ್ರೆ ಹೋಗೋದಕ್ ಮುಂಚೆ ಒಂದು ಮಾತು ಜ್ಞಾಪಕ ಇರ್ಲಿ. ನನ್ನ ಮಗ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ದಾನೆ. ಇಲ್ಲಿವರೆಗೂ ನನಗೆಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಂಡಿದ್ದೀನಿ. ಆದ್ರೆ ನನ್ನ ಮಗನಿಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ, ಜ್ಞಾಪಕ ಇಟ್ಕೋ. ನಾನು ಅವಳನ್ನ ಕರ್ಕೊಂಡು ಬರ್ತೀನಿ. ಅಂಜು ಪ್ರೇಮ್ ಹಾಸ್ಕೆಲ್ಲಿದ್ದಾನೆ, ಗಂಟೆಗೆ ಒಂದ್ಸಲ ಅಂಜು ಅಂಜು ಅಂತ ಕನ್ವರ್ಸ್ತಿದ್ದಾನೆ. ಅದಕ್ಕೆ ಓಡ್ ಬಂದೆ. ಒಂದೇ ಒಂದ್ಸಲ ಅವನ ಬಂದು ಮಾತಾಡಿಸ್ಬಿಡು ಅಂಜು. ನನಗೆ ಗೊತ್ತು ನೀನು ಅವನ ತುಂಬಾ ಪ್ರೀತಿಸ್ತಿದ್ಯಾ. ಯಾವುದೋ ಕೆಟ್ಟಗಳಿಗೆ ನಿಮ್ಮಿಬ್ಬರನ್ನ ದೂರ ಮಾಡ್ಬಿಡ್ತು, ಅದೆಲ್ಲ ಹಾಳಾಗೋಗ್ಲಿ. ಇಂಥ ಟೈಮ್ನಲ್ಲಿ ಹಠ ಮಾಡಬೇಡ, ದಯವಿಟ್ಟು ನನ್ನ ಜೊತೆ ಬಾ ಅಂಜು. ನೀನು ಅವನ ದೂರ ಮಾಡಿದ ದಿವಸದಿಂದ ಒಂದು ಗುಟುಕ್ ನೀರು ಕುಡ್ದಿಲ್ಲ ಅವನು. ಅವನ ಮೇಲೆ ನಿನ್ನ ಕೋಪ ಇದ್ರೆ ಅದು ನಾಮೇಲೆ ತೀರಿಸ್ಕೋ. ಇಂಥ ಸಮಯದಲ್ಲಿ ಶತ್ರುನು ಮಿತ್ರ ಆಗ್ತಾನಂತೆ. ದಯವಿಟ್ಟು ನನ್ನ ಮಾತು ಕೇಳು, ಹಠ ಮಾಡಬೇಡ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಪ್ರೇಮು ಪ್ರಾಣದ ಜೊತೆ ಹೋರಾಡ್ತಿದ್ದಾನೆ, ಅವನ್ ಪ್ರಾಣ ಈಗ ನಿನ್ ಕೈಯಲ್ಲಿದೆ. ದಯವಿಟ್ಟು ಹಠ ಮಾಡಬೇಡ, ಬಾ. ಬರೋದಿಲ್ವಾ ನೀನು? ಥೂ, ನಿನ್ ಜನ್ಮಕ್ಕೊಂದಿಷ್ಟು ಬೆಂಕಿ ಹಾಕಾ.
ನಾನು ಇಷ್ಟೊಂದು ಬೇಡ್ಕೋತಾ ಇದ್ದೀನಿ, ನಿನ್ನ ಘಟನೆ ನಿನಗೆ ಹೆಚ್ಚಾಗೋಯ್ತಾ? ಅಷ್ಟೊಂದು ಬೇಡವಾಗ್ಬಿಟ್ಟ ನಿನಗವನು. ಆವತ್ತು ಚೆನ್ನಾಗಿತ್ತಾ? ಅವನು ತಪ್ಕೊಂಡು ಮುದ್ದಾಡ್ಬೇಕಾರೆ ಆನಂದವಾಗಿತ್ತ? ನನಗೆ ಬರ್ತಿರೋ ಕೋಪಕ್ಕೆ ಏನಾರು ತಗೊಂಡು ಹಾಗೆ ತಲೆ ಮೇಲೆ ಹಾಕ್ಬಿಡ್ಬೇಕು ಅನ್ಸುತ್ತೆ. ಹೆಣ್ಣ ನೀನು ಚೂರ್ಬನಕ್ಕಿ ಚೂರ್ಬನಕ್ಕಿ. ಈ ಸೌಭಾಗ್ಯಕ್ಕೆ ಯಾಕ್ರೆ ಪ್ರೀತಿ ಮಾಡ್ಬೇಕು? ನೀ ಅನ್ಬಿಟ್ಟು ಹತ್ರ ಕರೀತೀರಾ, ಬೋರ್ ಆಯ್ತು ಅಂದ್ರೆ ದೂರ ಮಾಡಿ ಬೇರೆ ಅವನಾರು ಮದುವೆ ಮಾಡ್ಕೊಂಡು ಹೊರಟೋಗ್ತೀರಾ? ಗಂಡು ಹುಡುಗರ ಗತಿ ಏನಾಗ್ಬೇಕು? ನಿಮ್ಮಂತವ್ರು ಸಾಹಸ ಮಾಡಿ ತಪ್ಪಿಗೆ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯ್ಬೇಕು. ಬೇಡ ಕಣೆ, ನೀನ್ ಬರ್ಬೇಡ. ನೀನೇನ್ ದೇವತೆ ಅಲ್ಲ ಅವನು ಬಂದು ಕಾಪಾಡೋದಕ್ಕೆ. ಇವತ್ತೇ ಸಾಯ್ಬೇಕು ಅಂತ ಅವ್ನ ಹಣೆಯಲ್ಲಿ ಬರ್ದಿದ್ರೆ ಬದುಕ್ಸಕ್ ಯಾರಿಂದು ಸಾಧ್ಯವಿಲ್ಲ. ಅವನ ಆಯಸ್ ಗಟ್ಟಿ ಇತ್ತು ಅಂದ್ರೆ ಸಾಯ್ಸಕ್ ಯಾವ ಸಾಧ್ಯ ಇಲ್ಲ. ಹೋಗೇಲೆ ಈ ಮುಸುಡಿಗಳಿಗೆ ಪ್ರೀತಿ ಬೇರೆ ಕೇಳು. ಕಂಡೀಷನ್ ಹೇಗಿದೆ? ಹಾಗೆ ಇದೆ. ಆಗಾಗ ಅಂಜು ಅಂಜು ಅಂತ ಕನ್ವರ್ಸ್ ಇರ್ತಾರೆ. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನ್ ಸುನೀತಾ? ನೀವು ಮನ್ಸು ಮಾಡಿದ್ರೆ ಇವ್ರನ್ನ ಉಳಿಸ್ಕೋಬಹುದು. ಮಗನ ಬಲಿ ಕೊಡುವಷ್ಟು ಕಟಕ ಅಲ್ಲ ಕಣೆ ನಾನು. ಏನ್ ಮಾಡ್ಬೇಕು ಹೇಳು? ನನ್ನ ಪ್ರಾಣ ಒತ್ತ ಇಟ್ಟಾದ್ರೂ ನನ್ನ ಮಗನ ಉಳಿಸ್ಕೋತೀನಿ. ಅವ್ರಿಗೆ ಬೇಕಾಗಿರೋದು ನಿಮ್ ಪ್ರಾಣ ಅಲ್ಲರಿ, ಪ್ರೀತಿ. ಅಂಜು ಪ್ರೀತಿ. ಇವ್ರ ಪ್ರಜ್ಞೆ ಇಲ್ದಿದ್ರು ಇವ್ರ ಆತ್ಮಕ್ ಪ್ರಜ್ಞೆ ಇದೆ ರೀ. ಅದು ಅವಳನ್ನ ಆಗಾಗ ಕೂಗ್ತಿರುತ್ತೆ. ಇವ್ರು ಅವಳನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ನನಗೆ ಅರ್ಥವಾಗ್ತಿದೆ ರೀ. ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಈ ಪ್ರೇಮಿಗಳ ದೂರ ಮಾಡಬೇಡಿ ಅಂದ್ರೆ. ಬೇಕು ಅವಳ ನಾನು ಕರ್ಕೊಂಡ್ ಬರ್ತೀನಿ, ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ಪ್ರೇಮ್, ತಂದೆಯಾಗಿ ಇವತ್ತಿನವರೆಗೂ ನಾನ್ ನಿನಗೋಸ್ಕರ ಏನೂ ಮಾಡಲಿಲ್ಲ. ಈ ಉಳಿದಿರೋದು ಇದೊಂದು ಅವಕಾಶ. ಇದನ್ನು ಕಳ್ಕೊಂಡ್ಬಿಟ್ಟೆ ಅಂತಂದ್ರೆ ಆ ಸ್ಥಾನಕ್ಕೆ ಅರ್ಹತೆ ಇಲ್ದಿರೋ ವ್ಯಕ್ತಿ ಆಗ್ಬಿಡ್ತೀನಿ. ಡ್ಯಾಡಿ, ಡ್ಯಾಡಿ, ಇನ್ನೊಂದ್ಸಾರಿ ಹೇಳು. ಡ್ಯಾಡಿ ಪ್ರೇಮ್, ಮೈ ಸನ್ ಪ್ರೇಮ್. ಹಾ, ಅಳಿಯಂದ್ರೆ ಒಪ್ಪ ಬಟ್ಟೆ ತಂದಿದ್ದೀರಿ ತಾನೆ? ಅದನ್ನು ನೀವೇ ಹೇಳ್ಬೇಕು ಸೀನಪ್ಪನವ್ರೆ. ಇದನ್ನ ತಗೊಂಡು ಹೋಗಿ ಅವ್ರು ಕೊಟ್ಬಿಟ್ರೆ ನಾನು ಮೊದಲನೇ ಕರ್ತವ್ಯ ಮುಗಿದ ಹಾಗೆ. ಬರ್ತೀವಿ ಸೀನಪ್ಪನವ್ರೆ. ಹಾ, ಏ ನಾಳೆ ಚಪ್ರ ಕಂಡ್ರಯ್ಯ, ಬೇಗ ಬಂದ್ಬಿಡಿ, ಒತ್ತಾರೇನೆ. ಬರ್ತೀವಿ ಬಿಡಿ. ಸರಿ, ನಾವೇನು ಬರ್ತೀವಿ. ಒತ್ತಾಯ್ತು ಕಣ್ರವ, ಬೇಗ ಹೋಗಿ ಒತ್ತಾರೆ ಬಂದ್ಬಿಡಿ. ಅಯ್ಯಯ್ಯೋ, ಈ ಮದುವೆ ಗಲಾಟೆಯಲ್ಲಿ ಬಡ್ಡಿ ವ್ಯವಹಾರನೇ ಮರ್ತು ಬಿಟ್ನೆ. ಅಪ್ಪಾಜಿ. ಏನಮ್ಮ? ನಾನು ಏನ್ ಹೇಳಮ್ಮ? ಒಂದೊಂದ್ಸಲ ಪ್ಲೇನ್ನ ನೋಡ್ಕೊಂಡ್ ಬರ್ತೀನಿ. ನಿನಗ್ ತಲೆ ಕೆಟ್ಟಿಲ್ಲ ತಾನೆ? ಇಲ್ಲಪ್ಪ, ನಾನು ಅವ್ರನ್ನ ನೋಡ್ಲೇಬೇಕು. ಅಂದ್ರೆ ನೀನಿನ್ನು ಅವನ್ ಮರ್ತಿಲ್ವಾ? ಮರೆಯೋದಷ್ಟು ಸುಲಭ ಅಲ್ಲಪ್ಪ. ಸಮ ಬದುಕು ಅಂತ ಹಾಸ್ಗೆಲ್ಲಿದ್ದಾರಂತೆ, ಅದಕ್ಕೊಂದು ರೀತಿ ನಾನೇ ಕಾರಣ. ಯಾವಾಗ ಹೋಗಿ ಅವರನ್ನ ನೋಡ್ತೇನೋ ಅನ್ಸ್ಬಿಟ್ಟಿದೆಪ್ಪ. ನೀನು ನನಗ್ ಕೊಟ್ಟು ಭಾಷೆನ್ ಮರ್ತು ಬಿಟ್ಯಾ? ಮರ್ತಿಲ್ಲಪ್ಪ, ಭಾಷೆ ಕೊಟ್ಟಿರೋದು
ಅವ್ರ ಹತ್ರ ಸೇರೋದಿಲ್ಲ ಅಂತ ಅಷ್ಟೇ, ಅವ್ರನ್ನ ನೋಡಲ್ಲ ಅಂತ ಭಾಷೆ ಕೊಟ್ಟಿಲ್ಲ, ಅವ್ರ ಹತ್ರ ಮಾತಾಡಲ್ಲ ಅಂತ ಭಾಷೆ ಕೊಟ್ಟಿಲ್ಲ. ನಿಮ್ಮ ಮಾನ ಉಳಿಸ್ಕೊಳಕ್ ನನ್ನ ಹತ್ರ ಭಾಷೆ ತಗೊಂಡ್ರಿ, ನನ್ನ ಪ್ರಾಣ ಉಳಿಸ್ಕೊಳಕ್ ಭಾಷೆ ತಗೊಂಡಿಲ್ಲಪ್ಪ. ಈ ಮದುವೆ ಕೇವಲ ನಿಮ್ ತೃಪ್ತಿಗಷ್ಟೇ, ನನ್ ಸಂತೋಷಕ್ಕಲ್ಲ. ಯಾವ ಗಳಿಗೆಲ್ ಬೇಕಾದ್ರೂ ನನ್ನ ಪ್ರಾಣ ಕಳ್ಕೊಳಕ್ ನಾನು ಸಿದ್ಧವಾಗಿದ್ದೀನಪ್ಪ. ಪ್ರೀತಿಗೆ ಎಂಥ ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲಪ್ಪ. ಒಂದು ಸಲ ಆದ್ರೂ ಸುಳಿಗ್ ಬಿದ್ರೆ ಮತ್ತೆ ವಾಪಸ್ ಬರೋಕ್ ಆಗೋದೇ ಇಲ್ಲಪ್ಪ. ನಾನು ಯಾವತ್ತೂ ನನ್ನ ಮನಸ್ಸನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಮನಸ್ಸೊಬ್ರಿಗೆ ಮೈಯೊಬ್ರಿಗೆ ಕೊಡೋಕೆ ನನ್ನ ಆಗೋದಿಲ್ಲಪ್ಪ, ಆಗೋದಿಲ್ಲ. ಅಪ್ಪನ ಮಾನ ಕಳಿಯೋದಕ್ಕೆ ಸಿದ್ಧವಾಗ್ಬಿಟ್ಟಿಯಲ್ಲಮ್ಮ. ಈಗಲೂ ನಿಮಗ್ ಮಾನನೇ ಮುಖ್ಯ ಅಲ್ಲ ಅಪ್ಪಾಜಿ. ಮಗಳ ಸಂತೋಷ ಮುಖ್ಯ ಅಲ್ಲ, ಅವಳು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ಲ. ಹೆತ್ತ ಮಗಳ ಸುಖ ಸಂತೋಷ ಬಯಸದೇ ಇರೋನು ಒಬ್ಬ ತಂದೆನ? ತೋಟ ಮನೆ ದುಡ್ಡು ಬಡ್ಡಿ ಇದೆಲ್ಲ ಯಾಕಪ್ಪ, ಯಾರಿಗೋಸ್ಕರಪ್ಪ? ನನ್ ಸಂತೋಷನೇ ಹಾಳಾದ್ಮೇಲೆ ಇದೆಲ್ಲ ಯಾರು ಹೇಳದ್ ಮೇಲೆ ಸುರಿತಿದೆ? ಜೀವನ ಎಲ್ಲ ದುಡ್ಡು ದುಡ್ಡು ಅಂತ ಒದ್ದಾಡಿದ್ರೆ ಹೊರತು ನನ್ ಬಗ್ಗೆ ನನ್ನ ಭವಿಷ್ಯದ ಬಗ್ಗೆ ಒಂದು ನಿಮಿಷನಾದ್ರೂ ಯೋಚನೆ ಮಾಡಿದ್ರಪ್ಪ ನೀವು. ಸಾಕಮ್ಮ ಸಾಕು, ನಾನು ಇಲ್ಲಿವರೆಗೂ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ನೀನು ಈಗ ಕೇಳಿದ ವಿಷಯನ ಒಂದು ವರ್ಷದ ಹಿಂದೆ ಕೇಳಿದಿದ್ರೆ ನಿಮ್ಮಪ್ಪ ಎಷ್ಟೋ ಸುಧಾರಿಸ್ಕೋತಾ ಇದ್ದ. ಮದುವೆಗೆ ಮಾತು ಕೊಡೋಕ್ ಮೊದಲು ನಿನ್ನೂ ಒಂದು ಮಾತು ಕೇಳಬೇಕಿತ್ತು. ನೀನು ಅದೇ ಹುಡುಗನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಅವನ ಜೊತೆಲ್ಲೇ ನಿನ್ನ ಮದುವೆ ಏರ್ಪಾಟ್ ಮಾಡ್ತಿದ್ದೆ. ಆದ್ರೆ ಈಗ ಕಾಲ ತುಂಬಾ ಮೀರೋಗ್ಬಿಟ್ಟಿದೆ. ಮಾಡಿದ ಮದುವೆ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರಮ್ಮ. ನಾನು ತಪ್ಪು ಮಾಡಿದ್ದೀನಿ, ಒಪ್ಪಿದ್ದೀನಿ. ಆದ್ರೆ ಅಪ್ಪನ ಶಿಕ್ಷಿಸೋ ಮಗಳಾಗ್ಬೇಡಮ್ಮ. ನನಗೇನಯ್ಯ ಬಹುದೂರ್ ಗಂಡು ತರ ಇದ್ದೀನಿ. ಅವನಿಗೇನಯ್ಯ ಸುರಸುಂದರಾಂಗ ಆನಂದವಾಗಿ ಬೆಳೆದು ನಿಂತಿದ್ದಾನೆ. ನಾನೇ ಬಂದು ಮಾತಾಡ್ತೀನಿ. ಮುಂದಿನ ತಿಂಗಳು ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ಓಕೆ? ಯಾವ್ದು ಡ್ಯಾಡಿ ಮುಹೂರ್ತ? ನಿಂದೇ ಕಣು. ಮುಂದಿನ ತಿಂಗಳ? ಎಸ್. ಮತ್ತೆ ನಾಡಿದ್ದು? ಅದನ್ಯಾರೋ ಮದುವೆ ಅಂತಾರೆ. ಆ ಹುಡುಗಿನ ನೀನು ಆಸೆ ಪಟ್ಟಿಯಲ್ಲ, ಅದಕ್ಕೆ ಸೆಟಪ್. ನಿನ್ನ ಮದುವೆ ಸೋಮ್ ಸುಂದರ್ ಮಗಳ ಜೊತೆ, ನಮ್ಮ ಅಂತಸ್ತಿಗೆ ತಕ್ಕ ಸಂಬಂಧ. ಕೋಟಿಗಟ್ಟಲೆ ಆಸ್ತಿ ಇದೆ, ಒಬ್ಬಳೆ ಮಗಳು. ಮದುವೆ ಮಾಡ್ಕೊಂಡು ಹಾಯಾಗಿ ಸ್ವಿಟ್ಜರ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗ್ಬಿಡು. ಅದಕ್ಕ್ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾಗಿತ್ತು? ಮತ್ತೆ ಸೀನಪ್ನ ಹತ್ರ ಹೋಗ್ಬಿಟ್ಟು ನನ್ನ ಮಗ ನಿನ್ನ ಮಗಳ ಮೇಲೆ ಆಸೆ ಪಡ್ತಿದ್ದಾನೆ, ಒಂದಿನದ ಮಟ್ಟಿ ಕಳ್ಸ್ಕೊಡು ಅಂತ ಕೇಳ್ಬೇಕಾಗಿತ್ತ? ನೋಡು ಸರಿ, ಅವ್ರಿಗೆ ಮದುವೆ ಮಾಡ್ದಾಗಿರ್ಬೇಕು, ನಿನಗೆ ಮಜಾ ಮಾಡ್ದಾಗಿರ್ಬೇಕು. ಆಮೇಲೆ ಏನ್ ಮಾಡ್ತೀರಾ? ನಾನೇನೋ ಮಾಡ್ಲಿ, ನೀನೆಲ್ಲ ಮಾಡಿ ಮುಗಿಸ್ಕೊಂಡು ಇಲ್ಲೇ ಬಿಟ್ಟು ಹೋಗು. ಮನೆ ತುಂಬಾ ಕೆಲಸದವರು ಇರ್ತಾರೆ, ಅವ್ರ ಜೊತೆ ಇವಳು ಇರ್ತಾಳೆ. ಆಮೇಲೆ ಏನೋ ತರ್ಲಿಕ್ಕಿತ್ತರೆ ಇದ್ದೇ ಇದೆಯಲ್ಲ ಸೀಮೆ ಎಣ್ಣೆ ಬೆಂಕಿ ಪಟ್ಟಣ. ಸಾಧ್ಯ ಇಲ್ಲ. ನಿಮ್ಮನ್ನು ಯೋಗ್ಯರು ಅಂತ ತಿಳ್ಕೊಂಡಿದ್ನಲ್ರು, ಅಯ್ಯಯ್ಯೋ, ನನ್ನ ಮಗಳ ಬಾಳ್ನ ನಾನೇ ಹಾಳು ಮಾಡ್ಬಿಡ್ತಿದ್ದೆ.
ಪಾಪ ಆ ಮಗು ನನ್ನ ಮಾತು ಉಳಿಸೋದಕ್ಕಾಗಿ ಅವಳ ಪ್ರೀತಿನೇ ತ್ಯಾಗ ಮಾಡಿದ್ರು. ಅಯ್ಯೋ, ಪ್ರತಿಯಾಗಿ ನಾನೇನ್ ಮಾಡಿದೆ? ಇಲ್ಲ ಇಲ್ಲ, ಅವಳು ನೀನ್ ಅಡ್ಕಕ್ಕೆ ತಳ್ಳಲ್ಲ. ಮಿಸ್ಟೇಕ್ ಮಾವಯ್ಯ, ಜೀವನದಲ್ಲಿ ನಾನ್ ಆಸೆ ಪಟ್ಟಿದ್ದನ್ನ ಅನುಭವಿಸದೆ ಬಿಟ್ಟೋನಲ್ಲ, ನಮ್ ಡ್ಯಾಡಿ ಕೂಡ ಹಿಡಿದ ಹಠನ ಸಾಧಿಸದೆ ಬಿಟ್ಟೋರು ಅಲ್ಲ. ಗೊತ್ತಾ ನಿಮ್ಗೆ? ನನ್ ಹತ್ರ ಅದೆಲ್ಲ ನಡೆಯಲ್ಲ, ಅದು ಗೊತ್ತಾ ನಿಮಗೆ? ಸೀರಿಯಸ್ ಆಗ್ಬೇಡಿ ಸೀನಪ್ಪನವ್ರೆ, ಒಂದ್ ಕೆಲ್ಸ ಮಾಡಿ, ನೀವಿಲ್ಲೇ ಇರಿ, ನಿಮ್ ಮಗಳನ್ ಇಲ್ಲಿಗೆ ಕರೆಸ್ತೀನಿ. ನನ್ ಮಗ ನಿಮ್ ಮಗಳ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ನೀವ್ ಎದುರಿಗೆದ್ದು ಎಲ್ಲಾ ಶಾಸ್ತ್ರ ಮುಗಿಸ್ಕೊಟ್ರೆ ನನ್ ಮಗ ನಿಮ್ ಮಗಳ ಕನ್ಯಾ. ಈಗ್ರಿ ತುಂಬಾ ಆಯಾಸ ಆಗಿದೆ, ಕರ್ಕೊಂಡೋಗ್ ಬಿಸ್ನೀರ್ ಕುಡಿಸ್ರು. ಸರಿ, ನೀನು ಅವಳನ್ನ ಹೇಳ್ಕೊಂಬ. ಓಕೆ ಡ್ಯಾಡ್. ಅಪ್ಪಾಜಿ ಮನೇಲಿಲ್ಲ. ಅದ್ ಗೊತ್ತು ಕಣೆ, ಅದಕ್ಕೆ ಬಂದಿದ್ದು. ಯಾಕ್ ಬಂದ್ರಿ? ನಿನ್ ಕರ್ಕೊಂಡು ಹೋಗೋದಿಕ್ಕೆ. ಆತುರ ತೀರಿಸ್ಕೊಳಕ್ಕೆ ಬೇಡಿ ರಾವ್ಜಿ, ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯಾವುದೋ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಏನು ಅರಿಯಿದೆ ರಾಮ? ಅಂಜು,
ಬಹಳ ದಿವಸದ ಮೇಲೆ ನಾವಿಬ್ರು ಸೇರಿದ್ದೀವಿ. ಈ ಸುಖನ ಯಾರು ಹಾಳು ಮಾಡಬಾರ್ದು. ಯಾವ ಸತ್ತು ನಮ್ ಕಿವಿಗೆ ಬೀಳ್ಬಾರ್ದು. ಮನಸ್ಸನ್ನು ತಂದೆ ತಾಯಿಗಳು ಅರ್ಥ ಮಾಡಿಕೊಳ್ಳದಿದ್ದರೆ ಪ್ರಪಂಚ ಅರ್ಥ ಮಾಡಿಕೊಳ್ಳುತ್ತದೆಯೇ? ತಂದೆ ತಾಯಿ ಮಕ್ಕಳನ್ನು ಬದುಕಿಸಬೇಕು, ಸಾಯಿಸಬಾರದು. ತಂದೆ ತಾಯಿ ಮಕ್ಕಳ ಪಾಲಿಗೆ ದೇವರು. ದೇವರೇ ಮಕ್ಕಳನ್ನು ಪ್ರೀತಿಸದಿದ್ದರೆ ಅವರಿಗೆ ಯಾರು ದಿಕ್ಕು? ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗಾದ ಗುಂಡಿಯಲ್ಲಿ ತಂಗಾಳಿಗೆ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಜೋಗಾದ ಗುಂಡಿಯಲ್ಲಿ ತಂಗಾಳಿಗೆ ಶರದಂತೆ ಧರಣಿಯ ಹಸಿರಂತೆ ಪ್ರೇಮ